ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ। अदे चंदन मगु चंद्री कण्णलिरो मुळ्ळेल्ल तिंतवळल्ल बिरुकु बिट्टु भूमि ब्याग निंतरु निमगे इन्नु बुद्धि बरनिल्वल्ल बर बंदु ऊर जन बरगेट्टवरे इंत वत्नागे कळ्ळि एनु मुळ्ळु मुर्कंड तिंतारे चाचा हिंगागबार्दगी अदु ऊर्गौड नानिरुवाग हंगागबार्दु अंतले अल्वा नानु निंद हिडकोंडु ऊरेल्ल तिरुगाड्तिरोदु वसी बंदे तडकळ्ळि बुद्धि बुद्धि केळगाकबिडी बुद्धि बुद्धि केळगाकबिडी ಒಂದೀಟ ಅಕ್ಕಿ ಕಾಳಿಗೆ ಭೂಮಿ ಎಲ್ಲ ಗೊರ್ತಿದೆಯಲ್ಲ ಚಂದ್ರಿ ಅದು ತಪ್ಪು ಬಾ ಒಂದೇ ಒಂದಪ್ಪ ನನ್ನ ಅಪ್ಕೋ ನನ್ನ ನಿಡಿ ಉಗ್ರಾಣನೇ ನಿನಗೆ ಕೊಡ್ತೀನಿ बुद्धि नहीं ऊरूरे सायती नम मेले वसीन करुणे ईते चंद्री ईते अदे केल्तीवनी बरगाल बड़दोड़सो नक्की कणज बेको इला अंत बायबिट्कोंड्रो भूमि बेको निम्मंत सावकार कण्डल कोळिय बदलु बायबिट भूमि ओळगे सीटे होगदे मेलु मानाळ चंद्री ಏನಂತವಳೆ ಕಲಿಯುಗದ ರಾಮಾಯಣ ಓದರತಾವಳೆ ಓಹೋ ಅದಕ್ಕೆ ನಾವೇನ್ ಮಾಡಬೇಕು ದುಶ್ವಾಸನ ಆಗಬೇಕು ಕಿರ್ಕಳಿ ಉರ್ಬಾನಿ ಧೈರ್ಯ ಬಂದ ಮೇಲೆ ಇವಳ ಸುಮ್ಕೆ ಬಿಡಬಾರ್ದು ಇವಳ ಜೊತೆಯಲ್ಲಿ ಊರಲೇ ಬಲಿ ಹಾಕ್ಬಿಡ್ಬೇಕು ಹೆಂಗಸರಿಗೆಲ್ಲ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿಸ್ಬಿಡವ ಬೆತ್ತಲೆ ಸೇವೆ ಮಾಡಿಸ್ಬಿಡವ ಹಂಗಿದ್ ಮ್ಯಾಕೆ ನಮ್ಮ ಹಳ್ಳಿ ಪದ್ಧತಿ ಪ್ರಕಾರ ಇವಳಿಗೂ ಬೆತ್ತಲೆ ಸೇವೆ ಮಾಡಿಸವ ಸಾರ್ತು ಡಂಗುರವ ನೀವೆಲ್ಲ ಕಂಡಂಗೆ 3 ವರ್ಷದಿಂದ ನಮ್ಮೂರಾಗೆ ಒಂದನಿ ಮಳೆ ಬಿದ್ದಿಲ್ಲ ದನಗಳು ಕರಗಳು ಪಕ್ಷಿಗಳು ನೀರಿಲ್ಲದೆ ಸಾಯ್ತಾವೆ ನಮಗೂ ಗಂಜಿ ಗತ್ತಿಲ್ದಂಗ ಆಯ್ತಾದೆ ಅದಕ್ಕೆ ನಮ್ಮ ಊರಿನ ಹಳೆ ಪದ್ಧತಿ ಪ್ರಕಾರ ಬೈರೆ ದ್ಯಾವರಿಗೆ ಬೆತ್ತಲೆ ಸೇವೆ ಮಾಡ್ಸವ ಅಂತ ತೀರ್ಮಾನಿಸಿದ್ವಿ ಹೌದು ಬೆತ್ತಲೆ ಸೇವೆ ಆಗಲೇಬೇಕು ಆಗಲೇಬೇಕು ನಿಮ್ಮ ತೀರ್ಮಾನ ತಪ್ಪು ಗೌಡ್ರೆ ಮಳೆಗೂ ಬೆತ್ತಲೆ ಸೇವೆಗೂ ಏನು ಸಂಬಂಧ ಇದೆಲ್ಲ ಮೂಢನಂಬಿಕೆ ಇದನ್ನ ನಾನು ಒಪ್ಪೋದಿಲ್ಲ ಅಪ್ಪ ಡಾಕಟ್ರೆ ನೀ ಸುಮ್ಕಿರಿಯಾ नदी नीरिगे दोळे नाकन अपणया इदु ऊरिन विषय ऊरिन जन ओप्पिद्रे साकु संकज नीनेनंतीया डाक्टर अप्पुर ಏನೇನೋ ಹೇಳ್ತಾವ್ರೆ ಪಾಪ ಅವರಿಗೇನೂ ತಿಳಿದು ಅಲ್ಲ ಅಂತ ದ್ಯಾವ್ರ ಸೇವೆ ನಿಲ್ಸಕಾಯ್ತದ ತಪ್ಪು 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 ಊರಿನ ಜನ ಎಲ್ಲ ಹೂ ಅಂದಾಯ್ತು. ನಾಡಿಕೆ ಆ ದ್ಯಾವ್ರ ಏನಂತಾನೋ ನೋಡವ. ಬರಗಾಲ ಬತ್ತು ಅಂತ ಭಯ ಇದ್ದವರಪ್ಪ ಅಂತೇನ್ರೋ? ನನ್ನನ್ನು ಏನ್ ತಿಳ್ಕೊಂಡಿದ್ದೀರಾ? ಸತ್ತಬೇಕೇನು? ಏನೋ ಮಕ್ಕಳು ತಪ್ಪಾಡಿವಿ ಒಟ್ಕಾಕೋ ನನ್ನಪ್ಪ. ಈಗ ಊರವರೆಲ್ಲ ನಿನ್ ಸಾವೆ ಮಾಡಕ್ಕೆ ಸಿದ್ಧವಾಗಿ ಹೊಂಟಿವಿ. ಹೆಣ್ಣು ಮಕ್ಕಳು ನಿನ್ ಸಾವೆ ಮಾಡಕ್ಕೆ ಸಿದ್ಧವಾಗಿ ಅವ್ರೆ. ಅಪ್ಪಣೆ ಕೊಡ್ಸು ತಂದೆ. ಮುಗೀತು. ಈಗ ನಿಮ್ ಸೇವೆಗೆ ಯಾವ ಹುಡುಗಿ ಕಳ್ತಾನ? ಏನ್ಲಾ ಮಾನಾಳ, ಗುಡಿ ಪೂಜೆ ಗೀಜೆ ಎಲ್ಲ ಆಯ್ತು? ಕಲ್ ದೇವರ ಪೂಜೆ ಮುಗೀತು, ತಿರುಗಾಡೋ ದೇವರ ದರ್ಶನ ಮಾಡ್ಕೊಂಡು ಹೋಗವ ಅಂತ ಬಂದೆ. ದರ್ಶನ ಆದ್ಮೇಲೆ ನೆಪಾತ್ ನೋಡ್ರಿ, ಇಲ್ಲಿ ಬತ್ತ ಗರಡಿ ಮನೆಗೆ ಹೋಗಿ ಬಂದೆ. ಭರ್ಜರಿ ತಯಾರಿ ನಡೆದೈತೆ. ನೀವೊಂದಪ ಬಂದು ಅವಾಗ ಭುಜ ತಟ್ಟಿದ್ರೆ 100ನೇ ಬಲ ಬರ್ತೈತೆ ನೋಡ್ರಿ ಅವತ್ತು. ಹೌದ್ ಕಣ್ಲಾ ಮಾರಾಳ, ನಮ್ಮ ಹಳ್ಳಿ ಕುಸ್ತಿನಾಗ ಎಂದೂ ಹಿಂದೆ ಬಿದ್ದಿಲ್ಲ. ಈ ಸಲ ನಾವೇ ಗೆಲ್ಲಬೇಕು ನೋಡು. ಜಾತ್ರೆ ಬೇರೆ ಹತ್ರ ಬರ್ತಾ ಐತೆ, ಸಂದರ್ ತಯಾರಿ ಕೊಡ್ಬೇಕು. ಮಲವಾ ಹೋಗಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಲ್ ಸಕ್ರೆ ಎಲ್ಲ ಒಂದ್ ಬ್ಯಾಗ್ನ ತುಂಬ್ಕೊಂಡು ತಗೊಂಬ. ಸರಿ ಬುದ್ಧಿ. ಏ ಪೈಲ್ವಾನ ಬುದ್ಧಿ, ಗಳ್ಳಿ ತಾಕ್ ಹೋಗಿ ನಾನು ಬತ್ತಾ ಹೇಳೋಗ್. ಆಗ್ಲಿ ಬುದ್ಧಿ. ಹ್ಮ್. ಏ ಮಾನಾಳ, ಈ ಪೈಲ್ವಾನ ಇಷ್ಟು ವಯಸ್ಸಾಗಿದ್ರು ಮೈಕಟ್ ನಂಗೆ ಇಟ್ಕೊಂಡ್ ಅವ್ನು ನೋಡ್ದ. ಗಂಡಸ್ರ ಮ್ಯಾಗ ಕುಸ್ತಿ ಮಾಡೋರು ಮೈಕಟ್ಟೆಲ್ಲ ಹಂಗೆಯ, ನಾವು ಅದೇವೆ, ನಮ್ ಕುಸ್ತಿನೇ ಬ್ಯಾರೆ. ಸಾಕಾರ್ರೆ ಹೆಂಗವ್ರೆ ನಮ್ಮ ಹಳ್ಳಿ ಹುಡುಗರು. ಮೊಬ್ಬಳ್ಳಿ ಹುಡುಗರು ಅಂದ್ರೆ ಮೋಟ್ ಮರ ಇದ್ದಂಗಲ್ವಾ. ಮೋಟ್ ಮರ ಗಾಳಿಗೆ ಮಿಂಡ, ಬಗ್ಗಂಗಿಲ್ಲ ಜಗ್ಗಂಗಿಲ್ಲ. ಏನ್ರಲ್ಲ ಭಿಕ್ಷಾ ಬೇಡಕ್ಕೆ ಗಿರಡಿ ಮನೆಗೂ ಬಂದ್ಬಿಟ್ರಾ? ನಾ ಏನ್ ಭಿಕ್ಷವನಲ್ಲ, ಕುಸ್ತಿ ಕಲಿಬೇಕಂತ ಬಂದಿವ್ನಿ. ಬಾನಾಳ ಯಾವನ್ಲ ಇವನು, ಒಳ್ಳೆ ಕಬ್ಬನು ತೊಲೆ ಇದ್ದಂಗವನೇ. ಅವನ ತಮಟೆ ಬಡಿತಿದ್ನಲ್ಲ ಕೆಳಟ್ಟಿ ಚೆನ್ನ, ಅವನ ಮಗ ತಿಪ್ಪಗ ಅಂತ ಬೈದ್ಗದ್ಬೇ. ನಡಿಯ ನನ್ನ ಮಗನೇ, ಗಳ್ಳಿ ಮನೆ ಮಣ್ಣು ತುಳಿಯೋದು ಅಂದ್ರೆ ಹುಡುಗಾಟ ಅನ್ಕಂಡ್ಯಾ? ನಡಿ ಆಚೆ. ಕೂಲಿ ಮಾಡೋ ಬೇವರ್ಸಿಗಳಿಗೆ ಕುಸ್ತಿ ಬೇರೆ ಕೇಡು. ಮಗನೇ ಗೌಡ್ರ, ನೀವು ದೊಡ್ಡವರು, ಹಂಗನ್ಬಾರ್ದು. ಕುಸ್ತಿ ಅಂದ್ರೆ ನನಗ್ ಜೀವ. ಬೇಕಾದ್ರೆ ಇವ್ರನ್ನೆಲ್ಲ ನನ್ ಮೇಲೆ ಬಿಟ್ಟು ನೋಡ್ರಿ. ನಿನ್ ಯೋಗ್ಯತೆಯನ್ನ ಇವ್ರ ಯೋಗ್ಯತೆ ಇಲ್ಲ. ರತ್ನ ತಿನ್ನೋ ಪಕ್ಷಿಗಳು ಕಣ ಇವು. ನಿನ್ನಂಗೆ ಕುಡ್ಕೊಂಡು ತಮಟೆ ಬಾರಿಸ್ಕೊಂಡು ಆಡ್ಕೊಂಡು ಹೇಳ್ಕೊಂಡೋಗ ಜಾತಿ ಅಲ್ಲ ಇವು. ಹೋಗ ಎಲ್ಲಾನ ತಿಪ್ಪೆ ಗುಡ್ಸಾದು. ಏನ್ರಲ್ಲ ನಮ್ಮನ್ಗಾದ್ರೂ ಸೋಷ್ಟು ಧೈರ್ಯ ಬಂದ್ಬಿಡ್ತಾ? ಕಣ ತಿನ್ನೋ ನನ್ನ ಮಗನೇ, ಒಳ್ಳೆ ಮಾತಿಂದ ಹೇಳಿದ್ರೆ ಹೋಗಕ್ಕಿಲ್ಲ ಅಲ್ವಾ ನೀನು? ಬೇಡ ಹನುಮ, ಇವನು ಹೋಗಿ ಬೀದಿಗೆ ಹಾಕಲ್ಲ. ಒಂದು ಕಣ್ಣು ಮಾಡ್ಗಲ್ಲ, ಒಳ್ಳೆ ಕೊಬ್ಬಿದ ಗೂಳಿ ಇದ್ದಂಗ ಅವನೇ. ನಾನ್ ಮಾಡ್ಕೋದೇನು, ನಿಮ್ ಕಣ್ಣೆ ಬಿತ್ತಲ್ಲ ತಿಳಿ. ಅಯ್ಯ ಅಯ್ಯ, ನಿನ್ ಕಾಲ್ ಸೇದಾಗ ದೊಡಿ ತಂದು ನಿಂಗೇನ್ ಬಂದಿತ್ಲ ಕೇಳ್ಗಲ್ಲ? ಅದಕ್ಕೆ ನಾನು ಮುಂಚೆ ಹಂಗೋತಿದ್ದೆ, ಅದೇನಾದ್ರೂ ಆಗ್ಬೇಕಾಗಿತ್ತು, ನೀನ್ ಜೀವ ತೆಗೆದ್ಬಿಡ್ತಿದ್ದೆ. ಹೋಗ್ಲೂ ಬುಡವಾ, ಯಾಕಂಗಲ್ಲ ಮಾತಾಡಿಯೇ? ಏನೋ ಹುಡುಗ ಕಾಣ್ದೆ ಒದ್ಬಿಟ್ಟವ್ನೆ. ಅವನ್ಗೆ ಯಾವಾಗ ನಾನು ಉಂಜದ್ ಮೇಲೆ ಕಣ್ಣು, ನಾನು ಉಂಜದ್ ಮೇಲೆ ಕಣ್ಣಿಟ್ಟವ್ರ ಕಣ್ಣ ಕಿತ್ತು ಗೋಲಿ ಆಡ್ಬಿಡ್ತೀನಿ ಅಷ್ಟೇಯ. ಇದೇನ ದೇವಿ ಒತ್ತ ಅವ್ರನ್ನೆದ್ ಯಾರ್ ಕೊಟ್ಟ ಜಗಳ ಆಡ್ತಾ ಇದ್ಯಾ? ನಾನಿನ್ ಯಾರ ಜೊತೆ ಜಗಳ ಆಡ್ಲತ್ತೆ? ಅದೇ ಅವನಲ್ಲ ನಿನ್ ಮಗ ದೊಣ್ಣಿಗ್ರಾಯ. ಹುಟ್ಟದಾಗಿನಿಂದ ನಿಮ್ಗಿಬ್ರು ಕಿತ್ತಾಡೋದೇ ಆಗೋಯ್ತು. ತಾಯಿ ನಮ್ಮವ್ವ ಈ ದೊಣ್ಣಿಗ್ರಾಯನ್ನ ಯಾರ್ ಮದ್ವೆ ಆಗ್ತಾರೆ ಅಂತೀವಿ? ಒಳ್ಳೆ ದುರ್ಗುದ್ ಕಲಿದ್ದಂಗವನೇ. ಇವನೇನಿದ್ರು ಕುಲ್ಮೆ ಕೆಲ್ಸಕ್ಕೆ ಸರಿ ಅಲ್ವೇನ ತಿಪ್ಪ? क्या चिपका आदाकलान कारपड़ता नंकुतिद्दे ये ना इतला ना बैजंत कोपा इल बुड़ मत्ता कंकुतिद्दे अंतिनी क्या बिटला बाई मत्ता मत्ता गौडरो गरडी तवा कुस्ती कलियक आगक्किल्ल अंत बैद्रु एल्ल निन्न कुस्ती कल्त्कोळ्ळक्के अम्मनेळ्ळन गल्टिने हाकबेका मनसिद्रे मैदानदक्के बेकार कल्त्कोबहुदु ए ताक्तागी नोड्तिप्प नीन मुंदे आ गल्डी हुडुगरु हुली मुंदिन इली इद्दंगे अल्ल कण्ल बंटी गट्टले बार तिंतीया हिंगे याक मारि हाಕೊಂಡು ಕೂತಿದೀಯಲ್ಲ ए बाबा ಬಾತಿನಿ ಹುಡುಗು ಹುಡುಗ ಮುಂಡೆ ಒಂದು ಹಾಲು ತಂದಿವ್ನಿ ಈ ಕೋಣೆಗೂ ಹಾಲ್ಗೂ ಸಂಬಂಧ ತಪ್ಪ ಎಷ್ಟು ವರ್ಷ ಆಯ್ತು ಅಂತ ನೀನು ಗೊತ್ತಿಲ್ವೇನೆ ಯಾರ್ಗಂತ ತಂದೆ ಹಾಲ್ನ ನಿಮಗೆ ದಣಿಯಾರ್ಗೆ ಅಂತ ಸಕ್ಕರೆ ಹಾಕಿ ಹದ ಮಾಡ್ತಂದಿವ್ನಿ ಐ ತಕ್ಕಲಿ ಬ್ಯಾಡನ್ ಬೇಡ ಮದ್ವೆ ಆಗ 5 ವರ್ಷ ತುಂಬಿತು ಆವತ್ತಿಂದ ಈ ಮಂಚಗಳೆರಡು ದೂರ ದೂರ ಇದೆ ಯಾವತ್ತೂ ಒಂದ್ಗೂಡಿಲ್ಲ ಅನ್ನೋದು ಮರ್ಬಿಟ್ಟೇನೋ ಹುಳಿ ಬಿದ್ದ ಹಾಲ್ಗೆ ಸಕ್ಕರೆ ಬೇರೆ ಕೇಡು ತಗೊಂಡು ಹೋಗ್ ಮೊದಲು ಹುಳಿ ಬಿದ್ದ ಹಾಲ್ಗೆ ಸಕ್ಕರೆ ಬೇಡ ಅಂತ ನಿನ್ನಂಗ್ ಕಾಲೇಜ್ ಮೆಟ್ಲು ಹತ್ತ ಇದ್ರು ನನಗೂ ಗೊತ್ತು ಕಣ್ಲೆ ಪುಸ್ತಕದ ಬದನೆಕಾಯಿ ವಾಡದ ಹಾಲ್ನ ಕಣ್ಣು ಮುಚ್ಕೊಂಡು ಕುಡಿಯೋ ನನ್ನ ಮಗ ನಾನು ಅಲ್ಲ ಅದಕ್ಕೆ ಸಕ್ಕರೆ ಹಾಲು ಬೆರೆಯೋ ಜಾಗಕ್ಕೆ ಹೊಂಟಿವ್ನಿ ತಲೆ ಕೂದಲು ಬೆಳ್ಳಗಾದ್ರು ಹಾಲು ಯಾವುದು ಸಕ್ಕರೆ ಯಾವುದು ಅಂತ ತಿಳಿಲಿಲ್ವಲ್ಲ ನಿಮ್ ಬುದ್ಧಿಗೆ ನೀನಂತೂ ಹಾಲು ಅಲ್ಲ ಸಕ್ಕರೆನೂ ಅಲ್ಲ ಬರೀ ಖಾಲಿ ಕಳಾಸ್ ಇದೇ ನಿನ್ ಪಾಲ್ಗಳು ಕಳದು ಈ ಗೌಡ್ರು ಬುದ್ಧಿ ಕಸ ಯಾವ ಗಂಟು ಈ ಊರ್ನಾಗಿಲ್ಲ ಅದಕ್ಕೆ ಇವ್ರು ಹಿಂಗೆ ಇವ್ರು ಹೀಗೆ ಇದ್ರೆ ಒದ್ದು ಬುದ್ಧಿ ಕಲ್ಸೋರಲ್ಲ ಬಲಿ ಹಾಕೋರು ಹುಡ್ತಾರೆ ನೋಡ್ತಿರು ಹಿಡ್ಕೊಂಡು ಆ ಕಡೆ ಹೋಗ್ತಾ ಇದೀಯಾ ದೋಣಿ ನಿನ್ನ ವಾಪಸ್ ದೋಣಿ ಹಚ್ಚಕ್ಕೆ ದೋಣಿನ ನಾನು ಇದೇ ತಾನೇ ದೋಣಿ ಹಿಡಿದು ಬರ್ತಾ ಇದ್ದೀನಿ ಊರಿಗೆ ಓ ಅದಕ್ಕೆ ತಿರ್ಗಿ ಹೊಂಟೋಗ್ಲಿ ಅಂತ ಇಲ್ಲಿಗೆ ಬಂದವ್ರು ಯಾರು ಇರಕ್ಕಿಲ್ಲ ಇಲ್ಲಿರೋರು ಯಾರು ಬದುಕೇ ಇಲ್ಲ ಓ ಬದುಕಿಲ್ವಾ ಯಾಕೆ ಇಲ್ಲೇನಾದ್ರೂ ಮಿದುಡ್ರೋಗನ ಓ ಈ ಊರ್ ಗೌಡಂಗೆ ಹುಚ್ಚಿಡ್ದೈತೆ ಎಲ್ಲರಿಗೂ ಅವನು ಹುಚ್ಚಿಡಿಸ್ತಾನೆ ಹಾಗೇನಾಗಲ್ಲ ನಾನು ಡಾಕ್ಟರ್ ಹುಚ್ಚು ಬಿಡಿಸೋನು ಕೊಡು ಡಾಕ್ಟರ್ ವಾಸ್ತವಪ್ಪರು ಹಿಂಗೆ ಅಂಬೋರು ಆದ್ರೆ ಇವತ್ತು 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 ಅವರೇ ಹುಚ್ಚಿಡ್ಸ್ಕೊಂಡು ಕುಂತವ್ರೆ ಓ ಅಲ್ಗೆ ನಿಮ್ಮ ಮಗ ನೀನು ನಿಂಗೆ ಕೂರು ಸಬಾರಿ ಹೊಂಟೋಗು ಇಲ್ಲಿ ತಿರುಗಿ ನೋಡ್ರೆ ಹೊಂಟೋಗು ಏಯ್ ನಾನಿಲ್ಲಿ ಬಂದಿರೋದು ಇರೋಕೆ ಹೊರಟೋಗೋಕಲ್ಲ ಕೊಡು ಕೊಡ ಇನ್ನೊಬ್ಬ ಹೋಯ್ತಾವನೆ ಹುಚ್ಚಿಡಿಸ್ಕೊಳಕ್ ಹೋಯ್ತಾವನೆ ಪುಕ್ಲ ಅನ್ಕೊಂಡಿದ್ದೆ ಪರವಾಗಿಲ್ಲ ಗಂಡ್ಸಂಗೆ ಕಾಣ್ತಾವನೆ ಗಂಡ್ಸಾಗ ಉಳ್ಕಂತಾನ ಹುಲಿ ಆಯ್ತಾನ ಇಲ್ಲ ಕುರಿ ಆಯ್ತಾನ ನಿಂತ್ಕೊಳ್ಳಿ ನೀವೇ ನಾವು ಹೊತ್ತಾಗ ಬಂದಿರೋ ಡಾಕ್ಟ್ರು ಹೌದು ಒಳಗಡೆ ಡಾಕ್ಟರ್ ಇದ್ದಾರಾ ನಾನು ಅವ್ರ ಹತ್ರ ಚಾರ್ಜ್ ತಗೋಬೇಕು ಆದ್ರೆ ಆಸ್ಪತ್ರೆ ವಸಲ್ ದಾಖಲಾಕ್ ಹೋಗಕ್ ಮೊದಲು ಇವರು ऊर गौड्र अपने पड़को होंबेड़ा कंपौंड्रे ऐनो डॉक्टर बदलू गौड्रपने तक अदली गौड्र नियम कटबार् सार मक्कळागली मद्वे आगली मैनर ऊर्ग होसद्रे बरली गौड्री ईशा तिल्सबेकु मुख तोरिसबेकु इदु एल्ली न्याय सा नीवु हेळ्तिरोदु एल्ल विचित्रवागिदे ನನಗೂ ಅವರಿಗೂ ಏನು ಸಂಬಂಧ ಇಡಿ ಊರೇ ನಮ್ಮ ಗೌಡರದು ಒಂದ ಮ್ಯಾಕೆ ಪಾಪ ಊರು ಬಸುಬ್ರು ಗೊತ್ತಿಲ್ಲ ನಮ್ಮೂರಾಗಿರೋ ರಸ್ತೆ ಎಲ್ಲ ಗೌಡರಟಿ ತಾವು ಸೇರ್ತವೆ ಅಂತ ಈಗ ಬರ್ತೀರಾ ಇಲ್ವಾ ನೀವು ಬರಲಿಲ್ಲ ಅಂದ್ರೆ ಗೌಡರು ಸಿಟ್ಟು ಸಿಡ್ಲಾಯ್ತದೆ ಹೌದು ನೀವು ಇಲ್ಲಿ ಕಂಪನ ಹೌದು ಸರ್ ನಿಮ್ಮ ಹೆಸರು ಲಿಂಗಣ್ಣ ಇದನ್ನ ತಗೊಂಡು ಒಳಗಿಟ್ಟು ಬನ್ನಿ ಏನು ನೋಡ್ತೀರಾ ತಗೊಳ್ಳಿ नड़ीरी निम गौड्र सिडलोळगे एष्टु मानाळ सावकाररे नम्म हळ्ळियागे हेंगे इरबेकु अंत वसी सरियागे हेळिबिडु वसी एनु सारा सगटे एल्ल हेळिबिड्तीनि नीने एनय्य वसाडा कट्रो नोडोके ओळ्ळे स्कूल ओदो हुडुगनंगे काणिस्तीय अल्ले एल्लन्न गिल्ली दांड आड्कोंडिरोदु बिट्बिट्टु एनु अवसरवागैते अंत ओडोड्कोंडु बंदे इल्लिगे नौकरी अब मोबे अदू निमू संबंध इला संबंध आयते गौड्रिगू हल्लिगू जनकू गौड्रिगू डाकट्रिगू संबंध आयते हल्ली सूर्य हुट्टोदु मुळुगोदु नम गौड्र कनसन्ने मेगेने हल्लिगे नम गौड्रे द्यावरु अष्टाके ऊरिगे आस्पत्रे कट्टिसिरोदे नम गौड्रु एष्ट साका इन्नु बेका नानिन होगबहुदा होगोक मुंचे रवष्टु रूलिस हेळिबिड्तीनि केळक आंग नडको ऊर उसाबरी बुट्टु नीनातु निन्न आस्पत्रे आतु आंगिद बिडबेकु ऊरिन कष्ट नष्ट नमगिरलि बेजारातु गौरताव बा आने कुदरे आट आडु इल्ल एले कल ಅದು ಬಿಟ್ಟು ಬೇರೆ ಆಟ ಏನಾರು ಆಡ್ದು ಈಗ ರಿಟೈರ್ಡ್ ಆಗ್ತಾವಲ್ಲ ಡಾಕಟ್ರು ಹಂಗ ಸುಣ್ಣ ತಿಂದ ಮಂಗನಂಗ ಆಗ್ಬಿಡ್ತೀಯ ಒಟ್ನಾಗೆ ಊರಿನ ಚಾಡಿ ಮಾತು ಕಿವಿ ಕೊಡ್ದಿರಾ ಹಳೆ ಡಾಕ್ಟರ್ ಸಂಘ ಮಾಡ್ದಿರಾ ಹೆಚ್ಚಿಗೆ ಮಾತಾಡ್ದಿರಾ ಹೆಚ್ಚೇನೋ ಕಡಿಮೆನೋ ಒಟ್ನಾಗ ಮಾತಾಡ್ದಂಗೆ ಇದ್ದು ಬಿಡು ನಮ್ ಗೌಡ್ರು ಮೆಚ್ಕೋತಾರೆ ನೀನ್ ರಿಟೈರ್ಡ್ ಆಗೋವರೆಗೂ ಇಲ್ಲೇ ಇಟ್ಕೊಂತಾರೆ ಮಗನಂಗೆ ನಮ್ಮ ಗೌಡ್ರಿಗೆ ದೊಡ್ಡ ದೊಡ್ಡ ಕಡೆ ಇನ್ಫ್ಲೂಯೆನ್ಸಾ ಐತೆ ಡಾಕ್ಟ್ರೆ ಕುರುಡರಾಗಿದ್ರೆ ಇನ್ನೂ ಚಂದ ಹೋಗಿ ಆಸ್ಪತ್ರೆಗೆ ಹೋಗಿ ಮನಡ स्ट्रांग आगे हाकबिड़व तक नमस्कार सर इवर डॉक्टर परोपनवर अंत चार्ज तक बंदवरे सर नमस्कार चार्जु चार्ज को नानु गौड़ अल अद्तु बरदे गौड़न मन याक होंग्री भयद अल अल भय हुटो व्यक्ति एंथवन नोड़े अंतु नीवू सह एल्रे मोदल गौड़न दर्शन माड़ी गौड़न सेवेने हल्लियोर सेवे अंत हेडिगे प्रमाण वचन स्वीकृत बंदी एलू गौड्र गुलामगिरी माडोक नानी ऊरिगे बंदिल्ल सर गवर्नमेंट डॉक्टर आगे बंदिद्दीनि आदरे इल्ली गौडन कानूने नडेयोदु गवर्नमेंट इंदल्ल छे गौड 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 बेळिगिंद अवन विषय केळि केळि बेजार बंद्बिट्टिदे अवन विषय बिट्टु ई ऊरिनल्लि बेरेनू इल्वा अष्टक्के अवन निर्मह मनुष्य हुली अल्वल्ल गौड हुलिनो मनुष्यनो मुंदे निमगे गोत्तागुत्ते नाउ यू कैन टेक चार्ज ऑफ द हॉस्पिटल थैंक यू बर्तीनि होगोण हां बर्तीनि सर एल्ड गंटे आयतल मग साने पट्कुंत एद्दिद्या साकु बिडु मग ಹೆಂಗಸರ ಮುಂದೆ ಕುಂತ್ಕೊಂತ ಹೇಳೋದು ಎಲ್ಲ ಇವಡ ನೀ ಯಾವಾಗಲಿಂದ ಹೆಂಗಸ ಆದ್ಯಾ ಏ ನೀನು ಯಾವತ್ತಿನ ಗಂಡ ಆದ್ಯೋ ಆವಾಗಲೇ ನಾನು ಹೆಂಗಸ ಆದ್ಯಾ ಇಬ್ರು ಸೇರಿದ್ರು ಅಂದ್ರೆ ಲಡಾಯಿ ಶುರು ಹಚ್ಚಿಬಿಡ್ತಾರಪ್ಪ ನೀನು ಅದ್ಯಾವ ನಕ್ಷತ್ರದಾಗಿದ್ಯೋ ಈ ತಿಪ್ಪುಗನ್ನ ಹೋಗೋ ಯಾಕೆ ಏನಾಗೋನೇ ನನ್ನ ಮಗ ಈ ಅಟ್ಟಿಲಿ ಅವನಿಗೆ ಯಾರು ಅವರೇ ಅವನು ಎದುರಿಸೋ ತಾಕತ್ತು ಯಾರಿಗೈತೆ ಎಲ್ಲಿಲಿ ನಿನ್ ದಮ್ಮಯ್ಯ ಅಂತ ಸುಮ್ಕಿರತ್ತೆ ಬಾಳ ಹೊಳ್ಕೊಬೇಡ ಅವನ್ನ ನಿನಗಾಗ ಅವನೇನು ಕಡ್ದಾಕ್ಬಿಟ್ಟವನು ನನ್ ಮಗ ನನ್ಗೇನು ಕಡ್ದು ಕಟ್ಟೆ ಹಾಕೋದ್ ಬೇಡ ಹಾಕೊಂತೇವಿ ಅವನ ಆಸೆ ಹೆಂಗೆ ಅವ್ನು ದೊಡ್ಡ ಪೈಲ್ವಾನ್ ಆದ್ರೆ ಅಷ್ಟೇ ಸಾಕು ನಂಗೆ ಆಗ್ತಾನೆ ಆಗ್ತಾನೆ ಈ ಊರ್ನಾಗ ಅವ್ರು ಸೇರಿಸಿದ್ರೆ ತಾನೆ ನಿನ್ ಮಗ ಕುಸ್ತಿಯ ಮಾಡೋದು ಈ ಊರ್ನಾಗ ಅಲ್ದೆ ಹೋದ್ರು ಇನ್ನೊಂದು ಊರ್ನಾಗ ಕುಸ್ತಿ ಮಾಡೇ ಮಾಡ್ತಾನೆ ಪೈಲ್ವಾನ್ ಅಂತ ಕರ್ಸ್ಕೊಂಡೇ ಕರ್ಸ್ಕೊತಾನೆ ಯಾಕೆ ಇದೇ ಊರಿನಲ್ಲಿ ಕುಸ್ತಿ ಮಾಡೋಕ್ಕಾಗಲ್ವೇನೋ ಯಾರು ಇವರು ನಮ್ಮೂರ್ನ ಹೊಸ ಡಾಕ್ಟ್ರು ಡಾಕ್ಟರ್ ಪರ್ವಪ್ನವರು ಅಂತ ನಮಸ್ಕಾರ ಇವರು ಸಂಕಜ್ಜ ಅಂತ ನಮ್ಮ ಅಟ್ಟಿ ಹಳೇ ತಲೆ ಆಸ್ಪತ್ರೆಗೆ ಬನ್ನಿ ಸಂಕಜ್ಜ ಕಣ್ಣು ನೋಡ್ತೀನಿ ಸ್ವಲ್ಪ ಅಲ್ಲ ಅವರು ಇದೇ ಊರಿನಲ್ಲಿ ಯಾಕೆ ಕುಸ್ತಿ ನಾವು ಅದ್ ಹೆಂಗ್ ಕುಸ್ತಿ ಮಾಡಕ್ಕಾಯ್ತದೆ ಗೌಡ್ರು ಒಪ್ಬೇಕಲ್ಲ ಗೌಡ್ರು ಇದಕ್ಕೂ ವಿರುದ್ಧನಾ ಈಗ ಯಾರಕ್ಕ ಅವೆಲ್ಲ ಯಾಕೆ ನಿಂಗೆ ಇಲ್ಲೆಲ್ರೂ ಸಂದಾಗವ್ರೆ ಹಂಗೇನಾರ ಆದ್ರೆ ನಾವೇ ಆಸ್ಪತ್ರೆ ತಾಕ್ ಬರ್ತೀವಿ ಹೋಗಿ ಹೋಗಿ ನಿಮ್ಗೆ ಮೂಗಿನ ಮೇಲೆ ಕೋಪ ನಾನ್ ಹಂಗೆ ನನ್ ಕೋಪನೂ ಹಂಗೆ ಅವ್ನ ಹಂಗೆ ಬುದ್ಧಿಯವರ ಐದು ಮುಂದೆ ಗಂಡ ಸ್ಟೆಪ್ ಮಾಡಿದ್ರೆ ಸಂಸ್ಬಿಡಿ ಅದ್ಯಾಕೆ ನಾನೇನ್ ಸ್ಟೆಪ್ ಮಾಡಿಲ್ಲ ನಾನು ಹಂಗೆಯ ಅದಕ್ಕೇನ್ ಮಾಡ್ಬೇಕೀಗ ಏನೂ ಇಲ್ಲ ಐ ಲೈಕ್ ಯು ಏನ ಮಣಿ ಅಂದಿದ್ದು ಒಡ್ಮುಡೋದು ಅಂತ ಯಾರನ್ನ ನಿನ್ನ ಏನ್ಲ ಇವನು ಅಟ್ಟಿ ಕಡಿಗೆ ಬರಕ್ ಶುರು ಆಗ್ಬಿಟ್ಟವನಲ್ಲ ಇವನ್ ಹಿಂಗೆಲ್ಲ ಬರ್ದೇ ಇರಂಗೆ ಏನಾನ ಮಾಡ್ಬೇಕಲ್ಲ ಅದಕ್ಕೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ ನಾನು ಇಲ್ವಾ ನಾಳೆ ಕುಸ್ತಿ ಕರ್ಸೋದು ಹೂನರ ಹಾಕೋದು ಸಿರು ಮಾಡ್ಕೊಳ್ಳೋದು ಇಕ್ಕಲ್ಲ ಚಪ್ಪಾಲಿಯ ಮಹನ್ಯಾಯರೇ ಮನೆಯರೇ ಈ ಡಾಕಟ್ರನ್ನ ನಮ್ ಗೌಡ್ರು ತಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಹಳ್ಳಿ ಬರಮಾಡ್ಕೊಂಡವ್ರೆ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರವಾಗಿ ನಮ್ ಗೌಡ್ರು ತಮ್ಮ ಸ್ವಂತ ಖರ್ಚಿನಿಂದ ಏನೆಲ್ಲ ಮಾನವರು ಎಂಬುದನ್ನ ನಾಲ್ ಬಾಯಿ ಮುಟ್ಟಿ ಹೇಳಾಕಿಲ್ಲ ಒಟ್ನಾಗೆ ನಮ್ಮನ್ನೆಲ್ಲ ತಮ್ಮ ಸ್ವಂತ ಅಂತ ತಿಳ್ಕೊಂಡವ್ರೆ ಇವತ್ತಿನ ಸಮಾರಂಭಕ್ಕೆ ಮುಖ್ಯ ಅತಿಥಿ ಸಂಸ್ಥೆ ಅತಿಥಿಗಳಾಗದೆ ಮಾಡ್ತಿರೋ ಈ ನಮ್ ಗೌಡ್ರಿಗೆ ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪಾರಾನ ಆಗ್ತೀವಿ ಈಗ ನಮ್ಮ ಡಾಕಟ್ರು ಪರ್ವಪ್ಪನವರು ಒಂದೆರಡು ಮಾತಾಡ್ತಾರೆ ನೀವೆಲ್ಲ ಒಂದು ಶಾಂತಿ ಒಂದು ಸುಸ್ತು ಇಸ್ಕೊಂಡ್ರು ಅವ್ರ ಮಾತು ಕೇಳಬೇಕು ಹೇಳಿ ಹೇಳಿ ಮಾನ್ಯರೇ ಮಹಿಳೆಯರೇ ಮುಖ್ಯ ಅತಿಥಿಗಳಾದ ನಾಗೇಗೌಡ್ರೆ ಮತ್ತು ಮನೆಹಾಳಪ್ಪನವ್ರೆ ಅಯ್ಯೋ ಮಾನಹಾಳಪ್ಪನವ್ರೆ ನಮ್ಮ ಗೌಡ್ರು ನನ್ನನ್ನ ನಿಮ್ ಸೇವೆಗಂತ ನಿಮ್ ಊರಿಗೆ ಕರೆಸಿದ್ದಾರೆ ಮತ್ತು ಅವರ ಸೇವೆಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಕೊನೆ ಉಸಿರಿರೋವರೆಗೂ ಜೀವ ತೇದು ನಾನು ಸೇವೆ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ನಮಸ್ಕಾರ ಇನ್ನು ಕುಸ್ತಿ ನಡಿಬಹುದಲ್ಲ ಹಾ ಕುಸ್ತಿ ನಡೀಲಪ್ಪ ನೀರ್ ಕುಡಿತಾವಲ್ಲ ಪೈಲ್ವಾನ್ ಬಟತಾವು ಈ ನನ್ನ ಮಕ್ಕಳು ಕೊಟ್ಟ ತಾಕತ್ ನಾನೇ ತಕಂಡಿದ್ರೆ ಇಷ್ಟೊತ್ತಿಗೆ ಪೈಲ್ವಾನ್ ನನಗೆ ಮಣ್ಣು ಮುಕ್ಕಿಸ್ತಿದ್ದೆ ಹೌದು ಸಾಕಾರ ಏನೇ ತಿವಿ ಆ ಪೇಟೆ ಡಾಕ್ಟರ್ ನಿನ್ನೆ ನೋಡ್ತಾನೆ ಒಂದೇ ಸಂಕೆ ಕೆ ನೋಡಕ್ಕೆ ದುಡ್ಡ ಕಾಸ ನೋಡೋದು ನೋಡ್ತಾನೆ ಬಿಡು ಈ ಸುಮ್ಕೆ ಕುಸ್ತಿ ನೋಡಮೆ शाबाश इन यारू मब्बलियागे नम गंडु मंजिन मेल कुस्ती बंद्रो बरला अंतवर यारू अंदे यारू गंड मक्कलिल्वा ई मब्बलिनागे हंगाद्रे नम मंजिगे कप्प तोरिसि नायुनी ನನ್ನ ಈಗ್ಲಾರ ಒಂದಪ್ಪ ಬಿಟ್ಟು ನೋಡಿ ಶಿವ ಆದ್ರೆ ಒಂದು ಮಾತು ಗೌಡ್ರೆ ಇವ ನಿಮ್ ಕೆಳಟಿ ಜನ ಇವನ್ ಮೇಲೆ ಅಂತ ಕೂಸಿ ಅದೆಂಥ ಮಾತು ಸಣ್ಣೋಜಿ ಅವರೇ ಸವಾಲ್ ಹಾಕ್ದವನಿಗೆ ಜಾತಿ ಪಾತಿ ಯಾಕೆ ಕುಸ್ತಿ ಮಾಡೋಕೆ ಯಾರಾದ್ರೇನು ಯಾರಾದ್ರೇನು ಅಂತ ಈ ಕೀಳ್ ಜಾತಿಯ ಮೇಲೆ ಕುಸ್ತಿ ಮಾಡೋದೇನ್ರಿ ನಾ ಮಾಡಕ್ಕಿಲ್ಲ ಕುಸ್ತಿ ಆಗ್ಬೇಕಾಗಿರೋದು ಜಾತಿ ಜಾತಿಗಲ್ಲ ಗಂಡು ಗಂಡಿಗೆ ತಿಪ್ಪಗಾನ ಮೂರು ಗಂಡು ನಮ್ಮೂರು ಮಾನ ಕಾಪಾಡೋಕೆ ನಿಂತಿದ್ದಾನೆ ನಿಮಗೆ ಗುಂಡಿಗೆ ಇದ್ರೆ ಈ ಗಂಡನ್ನ ಎದುರಿಸಿ ಗುಂಡಿಗೆ ಇಲ್ಲ ಅಂತ ತಿಳ್ಕಬೇಡಿ ಗಂಡಿಗೆ ಬರ್ಲಿ ಆ ಕಾಡಿಕೆ ನೋಡ್ಕತ್ತೀನಿ ನಾವೆಲ್ಲ ಭಾರತಮ್ಮನ ಮಕ್ಕಳು ಏಯ್ ಎದಕ ಬೇಡಲ ನುಗ್ಲಾ ಅವನ ಮ್ಯಾಗೆ ಚಿಕ್ಕ ಹೊಡೆಲ ಸಟ್ಟು ಯಂಗೆ ಆ ಕಲಿಯುಗದ ಸಾಕ್ಷಾತ್ ಧರ್ಮರಾಯ ಅಯ್ಯನನ್ನಪ್ಪ ಏಟ್ ಬುದ್ಧಿ ಏಟ್ ಜ್ಞಾನ ಏಟ್ ವಿವೇಕ ಈ ಪತ್ರಾವಳಿ ಪ್ರಪಂಚದಾಗೆ ಏಳು ಜನ ಅವರೇ ನಮ್ಮ ಗೌಡ್ರಂತವ್ರು ಇವರೇ ಪ್ರಶ್ರು ಇವರೇ ಲಾಸ್ಟ್ರು ಮಗನಂಗೆ ನೋಡ್ಕತಾರಂತೆ ಇದು ಸತ್ಯ ಗೌಡ್ರಿಗೆ ಪೈಲ್ವಾನ್ ತಿಪ್ಪನ್ಗೆ ಮೊಬೈಲ್ ತಿಪ್ಪನ್ಗೆ ಪೈಲ್ವಾನ್ ತಿಪ್ಪನ್ಗೆ ಮೊಬೈಲ್ ಪೈಲ್ವಾನ್ಗೆ ಪೈಲ್ವಾನ್ ತಿಪ್ಪನ್ಗೆ ಮೊಬೈಲ್ ಪೈಲ್ವಾನ್ಗೆ ತಿಪ್ಪನ್ಗೆ ನಮಸ್ಕಾರ ತಿಪ್ಪನ್ಗೆ ತಿಪ್ಪನ್ಗೆ ಯಾಪುಲಿ ಅವನು ಬಿಡೋಯ್ ಯಾಪುಲಿ ಅಲ್ಲೂ ಉಗುರು ಎಗರೋಡ್ತೋಯ್ ನಾ ಹೇಳಿಲ್ವಾ ಹುಲಿನೆಲ್ಲ ಕುರಿ ಮಾಡ್ಕೊಂಡ್ಬಿಡ್ತಾನೆ ಅಂತ ಯಾವೇ ಕುಸ್ತಿಯಾಗಿ ನಾನೇ ಗೆದ್ಬಿಟ್ಟೆ ಈಗ ನಾನು ಬರೀ ತಿಪ್ಗ ಅಲ್ಲ ಪೈಲ್ವಾನ್ ತಿಪ್ಗ ನೀನ್ಗಾನ ಕುಮ್ಮ ಕೊಡದೆ ಹೋಗಿದ್ದಿದ್ರೆ ನಾನ್ ಬರೀ ತಿಪ್ಪೆ ಗುಡಿಸೋ ತಿಪ್ಪಗ್ನಾಗ ಉಳ್ದೋಗ್ತಿದ್ದೆ ನೋಡು ಏನ್ ಬಂತು ಭಾಗ್ಯವು ಒಳ್ಳೆ ಹುಣ್ಸೆ ಜ್ಯೂಸ್ ತಂಗಾಯ್ತು. ಏ ಅದೇ ಯಾಕಂಗಂದಿ, ನಾನು ಪೈಲ್ವಾನ್ ಆಗಿದ್ದು ನಿನಗೆ ಇಷ್ಟ ಆಗಕ್ಕಿಲ್ವಾ? ಹಂಗನ್ನಿಲ್ಲ, ನೀನ್ ಗೌಡ್ ನಟ್ಟಿ ಕಾಯ್ಕೊಂಡು ಗುಲಾಮ್ ನಂಗೆ ಬಿದ್ದಿರೋದು ನಂಗೇನು ಅಷ್ಟಿಷ್ಟಿಲ್ಲ ಅಂದೆ. ಏ ಅದು ಗುಲಾಮ್ಗಿರಿ ಅಲ್ವೇ ಪೆದ್ದೆ. ಗೌಡ್ರು ನಮ್ಮಪ್ಪ ಶಿವ ನನ್ನ ಪೈಲ್ವಾನ್ ಅಂತ ಮರ್ವಾದೆ ಕೊಟ್ಟು ನಡ್ಸ್ಕೊತವ್ರೆ. ರೆಟ್ಟೆ ಮುರಿಯೋ ದುಡ್ತಕ್ಕೆ ಒಟ್ಟು ತುಂಬಾ ಆಗ್ತವ್ರೆ. ಅವ್ರ ಅಟ್ಟಿ ಕಾಯೋದು ಯಾಕೆ ಅಂತ ನಿನ್ಗೀಗ್ಲೇ ಗೊತ್ತಾಗಕ್ಕಿಲ್ಲ. ಸರಿ ಸರಿ, ನೀನ್ ತಾವ್ ಮಾತಾಡೋದಕ್ ನನ್ಗೆ ಪುರ್ಸತ್ತಿಲ್ಲ. ನಾನ್ ಗೌಡ್ ರಟ್ಟಿ ತಾಕ್ ಹೋಗ್ಬೇಕು, ಬರ್ಲಾ? ಕಯ್ಯ ಗೌಡ್ ರಟ್ಟಿ ಕೆಲಸ ಮಾಡೋದ್ ನಿನ್ ಕೈಯಾಗೆ, ಇನ್ ಮೇಲೆ ತನ್ ಮುಟ್ಬೇಡ. ಏ ಅದ್ಯಾಕೆ ಅಷ್ಟೊಂದು ಸಿಟ್ಕೊಂಡಿಯ ನನ್ ಚಿನ್ನ? ನಿನ್ ಮುಂಜ ಆಡ್ಕೊಳಕ್ಕೆ ಒಂದ್ ಎಂಟೆ ತಂದ್ ಕೊಡ್ತೀನಿ, ಸುಮ್ಕಿರು, ಬರ್ಲಾ? ಯಾವಾಗ ಬೇಕು ನಿನ್ ಎಂಟೆ? ಗೌಡನ್ ಮನೆ ಗುಲಾಮನ್ ತಂದು ಆ ಮನೆಯಲ್ಲಿಂದನೆ ತಿರುಕೊಂಡು ಕುಡ್ಕೊಂಡು ಅವನ್ ಎಣಿಸ್ತಿರ ತಾಳ ಹಾಕೋಗು. संजोड़ टेंपरेचर इळिदोगुत्ते मूर होत्तिगे मात्र कोट्टिद्दीनि नाळे बंद तिरगा नोड्तीनि थैंक यू डॉक्टर अमनश ಬರ್ತೀನಿ ಬಲವ ಬಲವ ಬಾಯಿಲಿ ಇಲ್ಲಿ ಬಾಯಿಲಿ ಬಾಯಿಲಿ ಏನವಾ ಹೇ ಯಾರು ಇವರು ಇವರು ಹೊಸ ಡಾಕ್ಟರ್ ಕಣವಾ ಡಾಕ್ಟರ್ ಅಯ್ಯೋ ಬೇಡ ಕಳಿಸ್ಬಿಡಕ್ಕೆ ಕಮುಡ ಅವರನ್ನು ಕೊಂದಾಕ್ಬಿಡ್ತಾನೆ ಅವರನ್ನು ಕೊಂದುಬಿಡ್ತಾನೆ ಬೇಡ सुम केस्कोतीरी इन्नी होगी नमस्कार गौड्रे नमस्कार ऐन डाक्टर इलीवरेगू निम्म हेंडति हुषारिल्वल्ल नोडोके बंदिद्दे निमगे यार बरा केळिद्रु अवरे बर्तीनि गौड्रे 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 ऐन लादो आ केंच निम्म मोस माडिबिट्ट केंच ಏನು ಮಾಡಿದ್ನ ಅಲ್ಲ ಅವನ ಮಗಳು ಮೈನೇರದು ಒಂದು ವಾರವಾದರೂ ನಿಮಗೆ ಸುದ್ದಿನೇ ಮುಟ್ಟಿಸಿಲ್ವಲ್ಲ ಹಂಗ ಲೋಪರ್ ನನ್ನ ಮಗ ನಾನು ಹಾಕಿದ ಗೆರೆ ದಾಟೋ ಧೈರ್ಯ ಬಂದ್ಬಿಡ್ತಾ ಅವನಿಗೆ ಇದಕ್ಕೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ನಡಿಲ ಮಗ ಬಾ ಎತ್ತಿಪ್ಪ ಬಾ ಬಾ ಅಟ್ ಬಿದ್ದೆ ಶಿವ ನಾನೇನ್ ತಪ್ಪು ಮಾಡ್ದೆ ಅಂತ ಹೇಳ್ಬಿಟ್ಟು ನನ್ನ ಅಟ್ಟಿಗಟ್ಟ ಬಂದಿದ್ದೀರಿ ದಡಿ ನಿನ್ನ ಮಗಳು ದೊಡ್ಡೊಳಗೆ ಏರಿ ದಿನ ಆಯ್ತಾ ವಾರದ ಹತ್ರ ಆಯ್ತು ಶಿವ ಮತ್ ಯಾಕ್ಲಾ ತಿಳಿಸ್ಲಿಲ್ಲ ಕತ್ತೆ ನನ್ನ ಮಗನೇ ಮರು ಶಿವ ಮರ್ತೋಯ್ತು ಇಂಥ ತೆಪ್ಗೆಲ್ಲ ಶಿಕ್ಷೆ ಏನು ಅಂತ ಗೊತ್ತಾಯ್ತಲ್ಲ ಕರೀಲ ನಿನ್ನ ಮಗಳ ನೀಟ್ಗೆ ಆಯ್ತು ದಣಿ ಬೇಡ ಬುದ್ಧಿ ಬೇಡ ಬೇಡ ಬ್ಯಾಡಿ ಬುದ್ಧಿ ಬ್ಯಾಡಿ ಲಗ್ನ ಮಾಡವ ಅಂತ ಇವನಿ ಇವಳು ನನ್ನ ಮಗಳಲ್ಲ ನಿಮ್ಮ ಮಗಳು ಸಮಜ್ಬಿಡಿ ಬುದ್ಧಿ ಸಮಜ್ಬಿಡಿ ಬೇಡ ಬುದ್ಧಿ ಇದೊಂದಪ್ಪ ಸಮಜ್ಬಿಡಿ ಬುದ್ಧಿ ತಿಪ್ಪ ರಾತ್ರಿ ಗಂಟ ಈ ಮನೆ ತಾವ್ ಯಾವ ಅನಾಹುತವ ನಡಿಕೂಡ್ದು ಯಾರನ್ನಾದ್ರೂ ಒಬ್ಬನ ಕಾವಲಾಕು ಮಾನಾಳ ಇವತ್ತು ರಾತ್ರಿ नम तोटद मने तावके हुड़गन कर्कंबर केळु नाने कण्णारे नोडदे इद्रे नम्तिरलिल्ल सर एंथ अन्याय अंतु बंद एरडु दिवसक्के गौड मनुष्य अल्ल हुली अन्नोदु गोत्तायितल्ल इदु गौड हाकिरो मोदलने बत्तियल्ल परवप्प 25 वर्षगळिंदलू नानु नोड्ता इद्दीनि इंथ अनेक अन्यायद भर्तिगळ कथेये अवन जीवनद उद्दक्कू तुम्बि तुळुकाडता इदे ಇಂಟರ್ನೆಲ್ಲ ಸಹಿಸಿಕೊಂಡು ಊರಿನವರು ಯಾಕೆ ಸುಮ್ಮನಿದ್ದಾರೆ ಯಾಕಿದ್ದಾರೆ ಅಂದ್ರೆ ಈ ಲಿಂಗಣ್ಣನ ಗತಿ ತಮಗೂ ಆಗ್ಬಿಡುತ್ತೇನೋ ಅನ್ನೋ ಭಯ ಅಂದ್ರೆ ಅಂದ್ರೆ ಈ ಬಡ ಪ್ರಾಣಿ ಗೌಡಿಂಗ್ ಹೇಳದೆ ಮದುವೆಯಾದ ಅಷ್ಟಕ್ಕೆ ಅವನ ಕ್ರೂರ ದೃಷ್ಟಿ ಇವನ ಮೇಲೆ ಬಿತ್ತು ಮಾರನೇ ದಿವಸ ಬೆಳಗ್ಗೆನೆ ಪಾಪ ಇವನ ಹೆಂಡತಿ ಹೆಣ ಕೆರೆಯಲ್ಲಿ ತೇಲ್ತಿತ್ತು ನಾ ಮೊದಲೇ ಹೇಳ್ದಲ್ಲ ಪರ್ವಪ್ಪ, ಇಂಥ ನೂರಲ್ಲ ಸಾವಿರಾರು ತಪ್ಪು ಮಾಡಿರೋ ಶಿಶುಪಾಲ ಗೌಡ ಮನುಷ್ಯ ಅಲ್ಲ ಹುಲಿ ಅನ್ನೋದು ಗೊತ್ತಾಯ್ತಲ್ಲ. ಆ ಹುಲಿಯಿಂದ ಜನರನ್ನು ಕಾಪಾಡು. ಕಾಪಾಡ್ತೀಯಾ? ಹೊಸದಾಗಿ ಪ್ರಸ್ತಾದವ್ರಂಗೆ ಸುಮ್ಕೆ ಒದ್ದಾಡ್ತಾ ಇದೀರಿ. ಒಸಿ ಬರನ್ ಗಂಟ ತಡ್ಕೊಳ್ಳಿ. ನಿನಗಿದೊಳ್ಳೆ ತಮಾಸಿ, ನನಗಿಲ್ಲಿ ಕಷ್ಟಕ್ಕೆ ಬಂದೈತೆ. ಆಗ್ಬೇಡವಾ ಆಗ ಬೋಲ್ದ ತಿಪ್ಪಗ ಅಯ್ಯೋ ದಡಿಯ ನನ್ನ ಮಗನೇ. ಹುಡುಗಿನ ಕರ್ಕೊಂಬಾರೋ ಅಂದ್ರೆ ಹುಡುಗಿನ ಅಪ್ಪನ್ ಕರ್ಕೊಂಬಂದಿದ್ಯಲ್ಲೋ, ನಿಂಗೇನ್ ತಲೆ ನೆಟ್ಕಾಯ್ತಾ ಇಲ್ವಲೇ? ಮಗಳನ್ನೆಲ್ಲ ಓಡಾಕ್ಬಿಟ್ಟು ಕೆರೆಗ್ ಬಿದ್ಲು ಬಾವಿಗ್ ಬಿದ್ಲು ಅಂತ ನಾಟಕ ಆಡ್ತಿದ್ದ, ಅದಕ್ಕೆ ಅವನ್ನೇ ಓದ್ಕೊಂಬಂದಿವ್ನಿ. ಆಹಾ, ಹಂಗ ವಿಷಯ. ಎಲ್ಲೋದ್ಲ ನಿನ್ ಮಗಳು? ನನ್ ಕಣ್ತಂಬ್ಸಿ ಅವನು ಮಗಳು ಎಲ್ಲ ಹೊಂಟೋಗ್ಬಿಟ್ಟವ್ರೆ. ನಿಜವಾಗ್ಲೂ ನನ್ ಗೊತ್ತಿಲ್ಲ ಬುದ್ಧಿ, ಎಲ್ಲೋ ಸಾಗ ಹಾಕ್ಬಿಟ್ಟು ಸುಳ್ಳು ಬೊಗಳ್ತು ಏನೋ ಗೋಸುಡಿ ಮುಳ್ಳದ್ರಿ. ಏನ ಪ್ರಯೋಜನ? ನಮ್ ಗೌರು ಚಪ್ಪಲಿ ಶಬ್ದ ಕೇಳಿದ್ರೆ ಒಂದು ಮೈಲಿ ದೂರ ನಿಲ್ಲೋರು ಹಿಂಗ ಮಾಡ್ಯಾರ ಗೌಡ್ರೆ. ನನ್ಗನ್ನಿಸ್ತೈತೆ ಇದೆಲ್ಲ ಡಾಕ್ಟ್ರು ವಾಸದೇವಪ್ಪನ ಕಿತಾಪತಿ ಅಂತ ಕಾಣಿಸ್ತೈತ್ ನೋಡ್ರಿ. ಈ ಕಿತಾಪತಿ ಎಲ್ಲ ಡಾಕ್ಟ್ರದೇ ಆಗಿದ್ರೆ ಅವನ್ನಿವತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಮನೆಗೆ ಒಬ್ಬೊಬ್ರಂತೆ ನಾನು ಹೋಗ್ ಬರೋದ್ರೊಳಗೆ ಪಂಚಾಯತಿ ಕಟ್ಟ ಸೇರಿಸ್ರೋ. ಸೇರಿಸ್ರಲ್ಲ ನಡಿಯೋ ತಿಪ್ಪ ಮನೆ. ಲೈ ತಿಪ್ಕ, ಅವಳು ಒಳಗ ಅವಳೇನ ಹುಡುಕ್ಲಾ? ನಿಂತ್ಕಳ. ಹೇಳ್ದೆ ಕೇಳ್ತೆ ನುಗ್ಗಕ್ಕಿದ್ದೇನು ಸೂಳೆ ಮನೆಯಲ್ಲ. ಅದೇನು ವಿಷಯ ಹೇಳು? ಕೆಂಚಿನ ಮಗಳನ್ನು ಬಚ್ಚಿಟ್ಟು ನಾಟಕ ಆಡ್ತಿದ್ದೀರಾ ಡಾಕ್ಟ್ರಪ್ಪ ಅವ್ರೆ. ಏನ ಹುಡುಗಿಯನ್ನೆಲ್ಲ ಬಚ್ಚಿಡಕ್ಕೆ ಇದೇನ್ ಗೌಡ್ರ ತ್ವಾಟದ ಮನೆ ಅಂತ ತಿಳ್ಕಂಡ್ಯ? ಡಾಕ್ಟರ್ ಮನೆ ಹುಡುಕ ಹೋಗು. ಒಳಗೆ ಯಾರು ಇಲ್ಲ ದಣಿ. ಇವತ್ತಿಗೆ ಬದುಕೊಳ್ದೆ ಇದೆಲ್ಲ ನಿಂದೆ ಕಿತಾಪತಿ ಅಂತ ನಾಳಿಕೇನಾದ್ರೂ ಗೊತ್ತಾದ್ರೆ ನಿನ್ ತಲೆ ಕಳೆದು ಭೂಮಿಗೊಳ್ತೀನಿ. ಜಪ್ತಿ ಮಾಡಿಕೋ. ಇವತ್ತು ಈ ಉರುಮೆ ಕೆಂಚ ನಮ್ಮ ಹಿಂದಿನ ಪದ್ಧತಿನ ಮುರಿದವನೆ. ಇವನಿಗೀಗಾಗಲೇ ಶಿಕ್ಷೆ ಆಗದೆ ಗೌರಿನ ಇವನೆಲ್ಲೇ ಮುಚ್ಚಿಕ್ಕಿದ್ರು ನಾಳೆ ಸೂರ್ಯ ಹುಟ್ಟೋದ್ರೊಳಗೆ ನಮಗ್ ತಂದು ಒಪ್ಪಿಸ್ಬೇಕು. ಇಲ್ಲಾಂದ್ರೆ ನಮ್ಮ ಊರಿನ ಪಾಲಗೆ ಇವನು ಸತ್ತಂಗೆ. ಇದೇ ನನ್ನ ಶಾಸ್ತ್ರ. ಕೆಂಚ ಗೌಡ್ನಿಂದ ನಿನ್ನ ಮಗಳ ಮಾನ ಮರ್ಯಾದೆ ಉಳಿಸಬೇಕು ಅಂತಂದ್ರೆ ಉಳಿದಿರೋದು ಒಂದೇ ಒಂದು ಮಾರ್ಗ. ನೀವೆಲ್ಲ ಈ ಊರು ಬಿಟ್ಟು ಹೋಗಲೇಬೇಕು. ಆದ್ರೆ ಬುದ್ಧಿ ದಿಕ್ಕಿಲ್ದ ಊರ್ನಾಗೆ ಬದುಕೋಕೊಂದು ನೆಲೆ ಬ್ಯಾಡೂರ. ಕೆಂಚ, ನೀನು ಕೆಲಸದ ಬಗ್ಗೆ ಏನೂ ಯೋಚನೆ ಮಾಡಬೇಡ. ನಮ್ಮ ಸ್ನೇಹಿತನ ಎಸ್ಟೇಟ್ನಲ್ಲಿ ನಿಮ್ಮೆಲ್ಲರ ವ್ಯವಸ್ಥೆ ಮಾಡಿದ್ದೀನಿ. ಲಿಂಗಣ್ಣ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾನೆ. ಲಿಂಗಣ್ಣ, ಇವರನ್ನೆಲ್ಲ ಕರ್ಕೊಂಡು ಹೋಗಿ ಎಸ್ಟೇಟ್ನಲ್ಲಿ ಬಿಟ್ಬಿಡ್ ಬಾ. ಈ ಚೀಟಿನ ಅವ್ರಿಗೆ ಕೊಡು, ಜೋಪಾನ ಹೋಗು. ಬೇಡ ನಿಂಗಣ್ಣ, ಬೇಡ. ಯಾವನಾದ್ರೂ ಕೈ ಕುಯ್ಕಂದ್ರೆ ಎಳ್ಳೀರ್ ಕೊಚ್ಚಂಗ್ ಕೊಚ್ಚ ಹಾಕ್ಬಿಡ. ಗಜಲಿಂಬೆ ಅಣ್ಣ ಊರ್ನಾಗ ಯಾವನ ಬಾಯ್ ಬಿಟ್ರಿ ಕ್ಯಾಂಪ್ ಕಲರ್. ಎಳ್ನೀರ್ ಕದಿಯಾನ ಅಂತ ಬಂದ್ರೆ ಬಂಗಾರ ಸಿಕ್ತು. ಅದೃಷ್ಟ ಅಂದ್ರೆ ಅದೃಷ್ಟ. ತಿಪ್ಪಗ, ನೀನು ಗೌಡ್ರ ತಾಟದಾರಿ ಕೆಲಸ ಮಾಡಿ ಸಾಕು, ಕೆಲಸ ಬಿಟ್ಬಿಡು. ಅದ್ಯಾಕವ ಹಂಗಂತಿ? ಅಲ್ಲ ಕಂಡ್ಲ, ಮತ್ತೆ ಊರಿನ ಜನವೆಲ್ಲ ಕೆಂಚ ಊರ್ ಬಿಟ್ಟು ಶಾತ ಹಾಕೊಂಡು ನಿನ್ ಮಗ ಗೌಡ್ರ ಜೊತೆ ಸೇರ್ಕೊಂಡು ಮನಹಾಡ್ ಕೆಲಸ ಮಾಡ್ತಾವನಿ ಅಂತ ನಮ್ ಬೈತಾರೆ ಕಣ್ಲಾ. ಇಷ್ಟಾಗಿ ನೀವು ಆ ಪಾಪನ ಗತಿ ಬರ್ತದೆ ಅಂತಾರೆ. ಹಂಗನ್ನೋರ್ ಬುದ್ಧಿ ನಾಟಗಿಲ್ಲ. ಗೌಡ್ರು ನನ್ನ ಮಗ ಅಂತ ತಿಳ್ಕೊಂಡವ್ರೆ. ಅವ್ರಿರೋ ಕಂಟ ನಮ್ಗೆ ಆತರ ಭಯ? ನೀ ಸುಮ್ಕೆ ಒಂದ್ ತಪ್ಲೆ ಅವರೆಕಾಳು ಹೆಸರುನು ಒಂದ್ 4 ಮುದ್ದೆ ಮಾಡಿಡು. ಸಂಜೆಗ್ ಬತ್ತೀನಿ ತಿನ್ನಕ್ಕೆ. ಅಲ್ಲೇ ನಿಂತ್ಕೊಳೆ, ಎಲ್ಲಿಗೊಂಟಿಯ ನನ್ ಚೆಂಡುವೆ? ನಿಂಗ್ಯಾಕೆ ಅಲೇ ಇವಳು ನನ್ ಕಂಡ ತಕ್ಷಣ ಅದ್ಯಾಕಂಗ್ ಗುರ್ಕೋತಿ? ನಿನ್ ಪ್ರೀತಿ ಮಾತ್ ಕೇಳಿ ಏಟ್ ದಿನ ಆತು, ಏನ್ ಕತೆ? ಇನ್ಮ್ಯಾಕ್ ಅದನ್ನೆಲ್ಲ ಮರ್ತ್ಕೊಂಡ್ಬಿಡು. ಗೌಡ್ನ ಅಲಾಲ್ ಟೋಪಿ ಗುಂಪಿನಾಗಿರೋ ನೀನು ಉಸಿರು ಕೂಡ ತಾಕತ್ ಬೇಡ ನಂಗೆ. ಹಾಕ್ತೀನಿ ನೋಡು ಮತ್ತೆ. ನಮ್ ಗೌಡ್ರನ್ನೇನಾದ್ರೂ ಅಂದ್ಯೋ ನಾಲ್ಗೆ ಸಿಡು ಉಪ್ಪು ತುಂಬಿಡ್ತೀನಿ ಸಾರ್. ಅಯ್ಯ ಕಣ್ಣಲ್ಲ ನಿಮ್ ಪ್ರೀತಿಯ. ಗೌಡನ್ ನೆಚ್ಕೊಂಡ್ರ ನಿಂಗೆ ಪ್ರೀತಿ ಮದ್ವೆ ಮುಂಜಿ ಎಲ್ಲ ಯಾಕೆ? ಹೋಗೋಗು ಗೌಡ್ನಿಂದ ಬರ್ಜಿ ಹಾಕೊಂಡು ಬೆಂದ್ ಮನೆ ಯಾವ್ದು ಬೇಯ್ದ ಮನೆ ಯಾವ್ದು ಅಂತ ಹುಡಿಕೊಂಡು ಆಲಿ. ನಿಂಗೆ ನಿಂತ್ಕಳ, ನಾನು ಸಂತೆ ಬರ್ತೀನಿ. ಎಲ್ಲ ಇವಳ ಅಲ್ಲ, ಒಂದು ಆರ್ ಕೊಡು. ಆರ ₹50 ಚಿಲ್ಲರೆ ಇಲ್ವಾ? ಪರವಾಗಿಲ್ಲ, ನನ್ನ ಹತ್ರನೂ ಇಲ್ಲ. ಆಮೇಲೆ ಊರಲ್ಲಿ ಕೊಡುವಂತ. ದೇವಿ ಐತಮ್ಮ, ಈ ಕೋಳಿ ಹುಂಜ ಅದ್ ಮಾರೋದಲ್ಲ, ಕಣ್ಕಣಕ್ಕಿಲ್ವಾ? ನಾ ಮಾರ್ತಾ ಇರೋದು ಮೊಟ್ಟೆಯ. ಮೊಟ್ಟ ಹೋಗ್ಲಿ, ಅದನ್ನೇ ಕೊಡು. ಹಂಗ್ ಬಾ ದಾರಿಗೆ. ಚೀಲ ಕೊಡು. ಯಾವ ಚೀಲ? ಅದೇ ಅಲ್ಲಿ ಕತ್ತಿತ್ತು. ಹಾಗಲ್ಲ, ಫ್ರೆಂಡ್ಸ್ ಹಿಂಗಿರ್ಬೇಕಪ್ಪ ಸಮೀರಾ ನನ್ನಿಂದ ನಿಮ್ಮ ಮೈಕ ಎಲ್ಲ ಧೂಳಾಯ್ತ್ರ ಅದೇನು ಪರವಾಗಿಲ್ಲ ಇದೇನು ರಕ್ತ ಬರ್ತಾ ಇದೆ ಹಾ ಎಲ್ಲೋ ಅವನ ಕೈ ಉಗುರು ತಗಲೈತಿ ಅಂತ ಕಾಣ್ತದೆ ಅವನ ಕೈ ಕರಿನಾಗ ಕಡಿಯ ಯಾಕಂದ್ರೆ ಇದು ಸೆಪ್ಟಿಕ್ ಆಗಬಾರ್ದು ಅಂತ ಇದಕ್ಕೆ ಧೂಳು ತಾಗಬಾರ್ದು ನೀರು ತಾಗಬಾರ್ದು ನೀನು ಆಸ್ಪತ್ರೆಗೆ ಬಾ ನಾನು ಬ್ಯಾಂಡೇಜ್ ಕಟ್ತೀನಿ ಕೈ ತೆಗಿ ಆಸ್ಪತ್ರೆಗೆ ಬರ್ತಿದ್ದಾನೆ ದಿವಸಕ್ಕೆ 3 ಗುಳಿಗೆ ತಗೊಳ್ಳಿ ಸರಿ ಸರ್ 8 ಗಂಟೆಗೆ ಬಂದು ಹಾ 3 ದಿವಸ ತಗೊಂಡು ನೋಡಿ ಸರಿ ಸರ್ ಆಮೇಲೆ ಬಂದು ಹೇಳಿ ನಾನು ಬರ್ತೀನಿ ಸರ್ ನಮಸ್ಕಾರ ಬಂದ್ಬಿಡಿ ಓ ಬಾದೇವಿ ಹೇಗಿದೆ ನೋವು ನೋವಾ ಯಾತರದು ಇಲ್ಲ ನೋವಿಲ್ಲ ಮತ್ತೆ ಯಾಕೆ ಬಂದೆ ನೀವೇ ಬಾ ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದೆ ಹಾಗಾದ್ರೆ ನಾನು ಬಾ ಅಂದ್ರೆ ದಿನ ಬರ್ತೀಯಾ ನಂಗೆ ದಿನ ಗಾಯ ಆಗ್ಬೇಕಲ್ರ ನಾ ಇಲ್ಲಿಗೆ ಬರಕ್ಕೆ ಸರಿ ಸರಿ ಒಳಗೆ ನೋಡಿ ನೋಡ್ತೀನಿ ಒಳಗೆ ಸುಮ್ಕಿಡ್ರ ಎಲ್ಲ ಒಣಗೋಗೈತಿ ಸೆಪ್ಟಿಕ್ ಆಗ್ತದೆ ಆಮೇಲೆ ನಿನ್ಗೆ ಗೊತ್ತಿಲ್ಲ ನೀವೆಲ್ಲ ಹಚ್ತಾ ಇದ್ದೀರಾ ಸುತ್ತಲೆಲ್ಲ ಸೆಪ್ಟಿಕ್ ಆಗಬಾರ್ದಲ್ಲ ಹ್ಮ್ ತಾಳು ಬ್ಯಾಂಡೇಜ್ ಕಟ್ತೀನಿ ಈ ಕೈ ಹಿಡಿ ಒಂದ್ ನಿಮಿಷ ಅಲ್ಲ ಇದೇನು ಅಂತೀವ್ನಿ ಇದೇಟ್ ಗಾಯಕ್ಕೆ ಈ ಪಾಟಿ ದೊಡ್ಡ ಪಟ್ಟಿ ಕಟ್ಟಿವ್ರಲ್ಲ ಮೂಗಿಂದ ಮೂಗ್ತಿ ಬಾರ ಅಂಬಂಗೆ ಹಾಗೆಲ್ಲ ಅನ್ಬಾರ್ದು ಕಷ್ಟಪಟ್ಟು ಪಟ್ಟಿ ಕಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ಹಂಗಂದ್ರೆ ಹಾಗಂದ್ರೆ ತುಂಬಾ ಉಪಕಾರ ಧನ್ಯವಾದಗಳು ಅಂತ ಓಹೋ ಥ್ಯಾಂಕ್ ಯು ಅಲ್ಲರ ನೀನಿರೋ ಚಂದಕ್ಕೆ ಕನ್ನಡ ಮಾತಾಡಿದ್ರೆ ಸಾಕು ಚೆನ್ನಾಗಿರುತ್ತೆ ಯಾರಿಗೆ ನನಗೆ ಸುಮ್ಕಿರ ನಾನ್ ಚಂದ ಕಟ್ಕೊಂಡು ನೀವೇನ್ ಮಾಡಿರ ಅದ್ ಸರಿ ನಿಮ್ ಮನೆಯಾಗೆ ನಿಮ್ಮಮ್ಮ ಚಂದ ಕಿಲ್ವರ ಅಮ್ಮ ಅಂದ್ರೆ ನಮ್ ತಾಯಿನ ನಿಮ್ಮ ಅಮ್ಮನ ಸೊಸೆ ನನ್ ನೋಡಿದ್ರೆ ಮದ್ವೆ ಆದವನ್ ಹಾಗೆ ಕಾಣಿಸ್ತೀನ ಹಂಗ ಕಾಣಿಸ್ತೀರಾ ನೀವಿನ್ನ ಮದುವೆ ಮಾಡ್ಕೊಂಡಿಲ್ವರಾ ಇಲ್ಲ ಯಾಕೆ ನಾವು ಹುಡುಗಿನ ಪ್ರೀತಿಸ್ತಿದ್ದೀನಿ ಯಾರೋ ಬಾ ತೋರಿಸ್ತೀನಿ ಏನ್ ನೋಡ್ತಾ ಇದೀಯಾ ಅಲ್ಲಿ ನೋಡು ಕನ್ನಡಿಯಲ್ಲಿ ನೀನೆ ಹ್ಮ್ ನೋಟದ ಸಂಖ್ಯಾಕೆ ಹೋ ಹಾ ಕೂಟದ ಹೊಂಚಾಕೆ ಹೋ ನೋಟದ ಸಂಖ್ಯಾಕೆ ಕೂಟದ ಹೊಂಚಾಕೆ ತಂತೆ ಯಾತಕೆ ಇಂತ ಚಿಂತೆ ಇನ್ಯಾಕೆ ದೂರ ನಿಂತೆ ಇನ್ಯಾಕೆ ಮನಸ್ಸು ಮೆಚ್ಚಲು ಪ್ರೀತಿ ಹೆಚ್ಚಲು ಆಸೆ ಹುಚ್ಚಾಗಿದೆ ದಾರಿ ನ ಕಾಣದಾದೆ ನೋಟದ ಸಂಖ್ಯಾಕೆ ಕೂಟದ ಹೊಂಚಾಕೆ ತಂತೆ ಯಾತಕೆ ಎಂತ ಚಿಂತೆ ಇನ್ಯಾಕೆ ದೂರ ನಿಂತೆ ಇನ್ಯಾಕೆ ಹೋಗುತ್ತಿದ್ದೆ ಮುಂಬಾಗಿ ಕೈ ಚಾಚಿ ನನ್ನನ್ನು ತಡೆದೆ ಅಲ್ಲದೆ ರೋಮಾಂಚಗೊಂಡೆ ಬಾನಂಚ ತಾರೆಯೋ ಕೋಲ್ಮಿಂಚೆ ನೀರೆಯೋ ಏನೆಂಥ ಚಂದುಳ್ಳಿ ಚೆಲುವೆ ನೀನುದು ನನ್ನ ಚೆಲುವೆ ನೋಟದ ಸಂಚಾಕೆ ಕೂಟದ ಹೊಂಚಾಕೆ ತಂದೆ ಯಾತಕೆ ಇಂತ ಚಿಂತೆ ಇಂದ್ಯಾಕೆ ದೂರ ನಿಂತೆ ಇಂದ್ಯಾಕೆ ತಂಗಾಳಿ ತೀಡಿದರು ಕಂತೆಯಿಲ್ಲ ಮುಂಗಾರು ಮೂಡಿದರು ಕಂತೆಯಿಲ್ಲ ನೀನಿರದೆ ಏನೋದು ಇಲ್ಲ ನನ್ನಂತ ರಂಗದ ದೇವಿ ನೀನು ನಿನ್ನನ್ನು ಪೂಜಿಸುವ ದಾಸ ನಾನು ಪ್ರೇಮ ಹಿರಿದಲ್ಲವೇನು ನೋಟದ ಸಂಚಾಕೆ ಕೂಟದ ಹೊಂಚಾಕೆ ನೋಟದ ಸಂಚಾಕೆ ಕೂಟದ ಹೊಂಚಾಕೆ ತಂಟೆ ಯಾತಕ್ಕೆ ಇಂಥ ಚಿಂತೆ ಇಲ್ಯಾಕೆ ದೂರ ನಿಂತೆ ಇಂದ್ಯಾಕೆ ಮನಸ್ಸು ಮೆಚ್ಚಲು ಪ್ರೀತಿ ಹೆಚ್ಚಲು ಆಸೆ ಹುಚ್ಚಾಗಿದೆ ದಾರಿ ನಾ ಕಾಣದಾದೆ ನೋಟದ ಸಂಚಾಕೆ ಕೂಟದ ಹೊಂಚಾಕೆ ತಂಟೆ ಯಾತಕೆ ಇಂಥ ಚಿಂತೆ ಇಲ್ಯಾಕೆ दूर निंते इंद्याके बरने तप्तिनी ऐ स्वामगा ऑन कॉर्डर तगावाला बंदला पयुना तले नव गिरा बंदर बता नमक कोणाया आगले हाकंड तूराडक बंदा निंगण आ साल तुमगे मनको मनिको मड़कबड़े नुड्डू नुड्डे नम्मन मन गंट नगने आचारी सोमग आगे गोर्के बड़ीतवने अवनिगेल बे नमूर डाक्ट्रू मई अण्ण चच्चव्रे डावी चील कद्दिद्दक्के निंगण निंगण निजवेना निंगण अदे डाक्टर चंद रिपेरी नगनिंदे नन खर्च कासंग बड़ी जिले आ पार्टी नप नन मग नन कई सिगो मद्लू दुड्डो आमेल बाटली दुड्डू नन मेट्ल नोड़ू नन्न हत्र दमड़ी नन्न हत्र तक यार लिंगण यू वटे चिन्ह पदार्थ अनुमान आय्रा नन मग आचार्य केळ्को आचार्य इदु चिन्हदे नोडला सुळ्ळु हेळिद्रे नन्न मगने बोटे बोटे ಕಿತ್ತಾಕ್ಬಿಡೋದನೆ सोमग ಇದನ್ನ ಕೆಂಚುನ ಮಗಳಿಗೆ ನಾನೇ ಮಾಡ್ಕೊಟ್ಟಿದ್ದು ತಿನ್ನುತ್ತೆ ಕಂಡ್ಲಾ ಕೊಡ್ಲಾ ಸಾರಾಯ ನಿಂಗಣ್ಣ ಇದನ್ನ ಹೆಂಗೆ ಯಾವಾಗ ಯಾರ್ ತಾವಾರಸ್ತಣ್ಣ ಮಾಮೂಲಾಗಿ ಎಳ್ನೀರು ತರಲಿಕ್ಕೆ ತೋಟಕ್ಕೆ ಹೋಗಿದ್ದೆ ನಿಮ್ಮೂರ್ನ ತೋಟದ ಮೆಣಸಿನಕಾಯಿ ಕಾಂಪೌಂಡರ್ ಅವನಲ್ಲ ಯಾರ್ಯಾರನ್ನ ಕಳ್ಕೊಂಡು ಎಟ್ಲಾಗ ಹೊಂಟಿದ್ದ ಮತ್ತೊರ್ದೆ ಅವಳಾರ ಕಿತ್ಕ ಬಂದೆ ಅಷ್ಟೇ नानाड़ा काकरे नम आचारी यार तरके बो कष्टपट्टवने ಅವನಿಗೆ ₹500 ಕೊಡು ಪಾಪ ಬದುಕಲಿ ಅದಕ್ಕೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನಾನು ಇಲ್ವಾ ಬಿಪ್ಕಾ ಆ ಕಾಂಪೌಂಡರ್ ಗಿಡ್ಡ ನನ್ನ ಮಗ ಅವನು ಎಲ್ಲೇ ಅಡಕೊಂಡಿದ್ರು ಸರಿ ನಾಳೆ ಸಂಜೆ ಒಳಗೆ ಅವನು ನೊತ್ಕೊಂಡ್ ನನ್ನ ಎದುರು ಗುದ್ರಿಸು अदे अंदे इंत ऐनाती बुद्धि नन मगन बंतु अंदु हेल्ती नाने यावत्तु दाटकिल्ल अंत आदरगे इल्ल कट्टाकिरो ई नन्न मक्कळल्ल नम्मूरवरे आगिद्दु नन्नळ्ळल्ले बदुकिद्दु नन्न कण्णिगे मण्णेरचवरे नन्न आज्ञे सह इल्लदे नम्मळ्ळि नदी दाटवरे ई मंडलदावनंत नन्न मग दाकट्रु ईट दिन नम्मळ्ळि बेळकु नोडिद्दु साकु इन मैके इवन कण्णु 25 वर्षदिंद नन्न विरुद्ध माताड्ता इरो इवन नालिगे एल्लू नन्न पालिगे कण्णु नालिगे कळकळक मुंचे ओंदे ओंदु अवकाश कोड्तीनि नम्म ऊर्न कण्णु तुम्बा नोड्कळ्ळि आडंगिद्रे ओंदु नाल्कु मातन्न आड्कळ्ळि ए गौड ना हेळबेकागिरोदु इष्टे ನನ್ನ ನಾಲ್ಗೆ ಬಿದ್ದ ಮರುಕ್ಷಣದಿಂದ ನಿನ್ನ ವಿರುದ್ಧ ಸಾವಿರಾರು ನಾಲ್ಗೆ ಎದ್ದೇಳುತ್ತವೆ ನನ್ನ ಕಣ್ಣು ಕಿತ್ತು ಮರುಗಳಿಗೆ ಈ ಊರಿನ ಜನ ಕಣ್ಣು ತೆರೀತಾರೆ ಆಗ ನೀನು ಸುಟ್ಟು ಭಸ್ಮ ಆಗ್ತೀಯ ಮಾರಾಡ ಸಾಕರೆ ಏನು ಹೇಳ್ತಾವನೆ ಈ ನನ್ನ ಮಗ ಡಾಕಟ್ರು ಮುಂದಾಗೋ ಭವಿಷ್ಯನ ನುಡಿತಾವನೆ ಅಲ್ಲಿ ತರ ಆದ್ರೆ ನೀವು ಹಳೆ ಬರ ಬರೆಯೋ ಬ್ರಹ್ಮ ಅಂತ ಅವನಿಗೇನು ಗೊತ್ತು ಗೊತ್ತು ಮಾಡ್ಕೊಡಿ ಲೈ ದೀಪ್ಕಾ ಯಾಕನ್ ಮನಸ್ತಾ ಇದೆ ಮಕ ಏನು ನೋಡ್ತಿ ಚಿಚ್ಚ ತಿಕ್ಕ ಇಲ್ಸೋ ಅವರನ್ನ ಯಾಕೆ ಕಟ್ಟಾಗಿ ಹಿಂಸೆ ಕೊಡ್ತಾ ಇದೀಯಾ ಅವರದೇನ್ ತಪ್ಪು ತಪ್ಪು ಮಾಡಿದವರು ಅವರಲ್ಲ ತಪ್ಪು ಮಾಡಿದವರು ಆ ನಾಗೇಗೌಡ ಮತ್ತು ಆ ಮನೆಹಳ ಹೌದು ತಪ್ಪು ಮಾಡಿದವರು ಮಾಡ್ತಾ ಇರೋರು ನೀವು ಶಿಕ್ಷೆ ಅನುಭವಿಸಬೇಕಾದವರು ನೀವೇ ಇದು ಅನ್ಯಾಯ ಗೌಡ್ರೆ ಊರಿನ ಗೌಡ್ರು ನೀವು ಊರಿನ ಜನ ನಾನು ನೀವು ಕಾಪಾಡಬೇಕು ಅದನ್ನ ಬಿಟ್ಟು ನಿಮ್ಮ ಅಂತಸ್ತು ತೋರಿಸಿ ಇಂತ ಮುಗ್ಧರನ್ನ ನಿಮ್ಮ ಬಲೆಗೆ ಹಾಕುತ್ತಿದ್ದೀರಾ ಮತ್ತು ನಿಮ್ಮ ಶೋಕಿಗೋಸ್ಕರ ಇಂತ ಬಡವರನ್ನ ಬಲಿ ತಗೋತಾ ಇದ್ದೀರಾ ಮತ್ತು ಅವರನ್ನು ಕಾಪಾಡೋಕೆ ಬಂದವರನ್ನ ಹೀಗೆ ಹಿಂಸಿಸ್ತೀರಾ ಕೆಂಚನ ಮಗಳ ಮಾನ ಕಾಪಾಡೋಕೆ ಅವರ ನದಿ ದಾಟಿಸಿದ್ದು ಡಾಕ್ಟರ್ ಅಲ್ಲ ನಾನು ಒಳ್ಳೆ ಮಾತನಾಡೋದನ್ನ ಬಿಟ್ಬಿಡಿ ಇಲ್ಲ ಅಂದ್ರೆ ಪೊಲೀಸರಿಗೆ ಕಳಿಸ್ತೀನಿ ನಿಮ್ಮ ಕೈ ಕೋಳ ಹಾಕ್ಸಿ ಜೈಲಿಗೆ ಕಳಿಸ್ತೀನಿ ಆಹಾ ಬೇಸ್ ಬೇಸ್ ಇದರಾಗ ನಿನ್ನ ಕೈವಾಡ ಐತೆ ಅಂತ ನನಗೆ ಮೊದಲೇ ಅನ್ಸಿತ್ತು ಕಣ್ಲಾ ಅದಕ್ಕೆ ಆಗಾಗ ನಿನಗೆ ನಾನು ಎಚ್ಚರಿಕೆ ಕೊಡ್ತಲೇ ಇದ್ದೆ ನೀನ್ ಬುದ್ಧಿ ಕಲಿಲಿಲ್ಲ. ನೆನ್ನೆ ಮೊನ್ನೆ ಹುಡುಗ ನನಗೆ ಕಾನೂನು ಹೇಳ್ಕೊಡಕ್ ಬತ್ತೇನಲ್ಲೇ? ಅವತ್ತು ಅವಳ ಮಾನ ಕಾಪಾಡೋಕೆ ನದಿ ದಾಟತ್ತೆ, ಆದ್ರೆ ಇವತ್ತು ನಿನ್ನೆದುರಿಗೆ ಅವಳ ಮಾನ ಕಳಿತೀನಿ. ಕಾಪಾಡ ನೋಡವಲೇ. ನನ್ನ ಮಗನೇ, ಏ ಡಾಕಟ್ರೆ, ಇವತ್ತಿಗೆ ಇವನಿಗೂ ನಮ್ಮ ಹಳ್ಳಿಗೂ ಋಣ ತೀರ್ತು. ನಾಳೆ ಬೆಳಕರಿಯೋದ್ರೊಳಗೆ ಇವನ ಮಗ ನಮ್ಮ ಹಳ್ಳಿಲಿ ಕಾಣ್ಕೊಡ್ದು. ಇವನ್ನಿಲ್ಲಿಂದ ಸಾಗಾಕೋ ಜವಾಬ್ದಾರಿ ನಿಂದು. ಹಂಗ ಮಾಡ್ಲಿಲ್ಲ ನಿನ್ ಗತಿ ಮುಗಿತು ಅಂತ ತಿಳ್ಕೊ. ಹುಷಾರ್ ನೋಡ್ಕೊಳ್ಳಿ, ಎಲ್ಲ ಸಂದಾಗಿ ನೋಡ್ಕೊಳ್ಳಿ. ನನ್ನ ಇರುತ್ತ ಯಾರಾದ್ರೂ ಪೊಲೀಸು ಕಾನೂನು ಅಂತ ಏನಾದ್ರೂ ಹೋದ್ರು ಅವರೆಲ್ರಿಗೂ ಇದೇ ಗತಿ. ನೆಪ್ಪಿಟ್ಕೊಳ್ಳಿ. ಏ ಮಾಡೋಣ, ಅರ್ಥ ಆಯ್ತು. ಅದಕ್ಕೆ ನೀವೇ ಕೆಲಸ ಮಾಡ್ತೀರಾ, ನಾನಿಲ್ವಾ? ಏ ಬಸ್ಸಾದಾಗ ಯಾಕ ಬರಲ್ಲ ಅವಳನ್ನ? ನೋವು ಸ್ವಲ್ಪ ಕಡಿಮೆ ಆಗಿದೆಯಾ ಪ್ರಭುಪ್ಪ? ಅಲ್ಲೇನು ನಡೀತು ಸರ್? ಇನ್ನೇನು ನಡೆಯುತ್ತೆ ಗೌಡ, ನಾಳೆ ಬೆಳಗ್ಗೆ ಒಳಗೆ ನಿನ್ನ ಈ ಊರಿಂದ ಆಚೆ ಸಾಗಾಕೋ ಜವಾಬ್ದಾರಿ ನನ್ನ ಮೇಲೆ ಹಾಕದ. ಇಲ್ಲದೇ ಇದ್ರೆ ನನ್ನನ್ನು ಕೊಂದು ಬಿಡ್ತಾ ಇರುತ್ತೆ. ಸರ್, ನಾನು ಈ ಊರು ಬಿಟ್ಟು ಹೋಗ್ಬೇಕು ಅಂತಾನೆ ತೀರ್ಮಾನ ಮಾಡಿದ್ದೀನಿ. ತಪ್ಪಿ ಕೂಡ ಇಂಥ ಮಾತು ನಿನ್ನ ಬಾಯಲ್ಲಿ ಬರ್ಕೂಡ್ದು. ನೋ 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 ನೋ, ಇಷ್ಟಕ್ಕೆಲ್ಲ ಹೆದರಿದ್ರೆ ಹೇಗೆ? ಹೋರಾಟ ಇನ್ನು ಮುಂದೆ ಶುರುವಾಗಬೇಕು. ಹೋರಾಟ? ಯಾರಿಗೋಸ್ಕರ ಸರ್ ಹೋರಾಟ? ಈ ಜನಕ್ಕೋಸ್ಕರ. ಅವರ ಪರವಾಗಿ ನಿಂತು ನನ್ನನ್ನ ಕೌಡ್ರ ಕಡೆಯವರು ಹೊಡೆಯುವಾಗ ಅವರಲ್ಲಿ ಯಾರಾದರೂ ನನ್ನ ನೆರವಿಗೆ ಬಂದ್ರ, ಇಂಥ ಜನಕ್ಕೋಸ್ಕರ ಯಾಕೆ ಸರ್ ಹೋರಾಟ ಮಾಡಬೇಕು? ನನಗೆ ಬೇಕಾಗಿಲ್ಲ. ನಾನು ಈ ಊರು ಬಿಟ್ಟು ವಾಪಸ್ ಹೊರಟೋಗ್ತೀನಿ. ಪರವಪ್ಪ, ಪ್ಲೀಸ್ ಹುಡುಗಾಟಕ್ಕೂ ಈ ಮಾತಾಡಬೇಡ. ನಿನ್ನಂತ ಓದ್ತೋರೇ ಹೀಗೆ ಹೇಳಿದ್ರೆ ಈ ಹಳ್ಳಿ ಮುಗ್ಧ ಜನರಿಗೆ ಯಾರಪ್ಪ ದಿಕ್ಕು? ಇದ್ದಾರಲ್ಲ ಸರ್ ಅವ್ರ ಗೌಡ್ರು, ಮತ್ತು ಅವ್ರು ನಂಬ್ಕೊಂಡಿರೋ ದೇವ್ರು. ಹಾಗಾದ್ರೆ ಗೌಡ ಹೀಗೆ ಬೆಳಿಬೇಕು ಅಂತ ಹೇಳ್ತೀಯಾ? ಹಳ್ಳಿ ಹೀಗೆ ಹಾಳಾಗೋಗ್ಬೇಕು ಅಂತ ಹೇಳ್ತೀಯಾ? ಏನಾದ್ರೂ ಆಗ್ಲಿ, ನನಗೂ ಈ ಹಳ್ಳಿಗೂ ಸಂಬಂಧ ಇಲ್ಲ. ಸಂಬಂಧ ಇದೆ. ಹಳ್ಳಿಗೂ ನಿನಗೂ ಸಂಬಂಧ ಇದೆ. ಈ ಹೋರಾಟಕ್ಕೂ ನಿನಗೂ ಸಂಬಂಧ ಇದೆ. ಗೌಡನ್ಗೂ ನಿನ್ನ ಹುಟ್ಟಗೂ ಸಂಬಂಧ ಇದೆ. ಸುಳ್ಳು. ನೀವು ನಾನು ಊರು ಬಿಟ್ಟು ಹೋಗ್ಬಾರ್ದು ಅಂತ ಇದನ್ನು ಹೇಳ್ತಿದ್ದೀರಿ. ಸುಳ್ಳು ಸುಳ್ಳು ಸುಳ್ಳೆಲ್ಲ ಸತ್ಯ, ಸತ್ಯ ಕ್ರೂರ ಸತ್ಯ. ನೀನು ಈ ಊರ್ ಗೌಡನ್ ಮಗ, ಚಂದ್ರಿಗೆ ಹುಟ್ಟೋನು. ಇಲ್ಲ ಇಲ್ಲ, ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ನಾನು ಊರು ಬಿಟ್ಟು ಹೋಗ್ಬಾರ್ದು ಅಂತ ನೀವು ಹೀಗೆ ಹೇಳ್ತಿದ್ದೀರಿ. ನೀವು ಹೇಳ್ತಿರೋದೆಲ್ಲ ಕತೆ, ಕಟ್ಟು ಕತೆ ಅಷ್ಟೇ. ಕಟ್ಟು ಕತೆ ಅಲ್ಲಪ್ಪ, 25 ವರ್ಷಗಳ ಹಿಂದೆ ನಡೆದ ಕ್ರೂರ ಸತ್ಯ. ಆಗ ಬರಗಾಲ, ಜನರಿಗೆ ತಿನ್ನಕ್ಕೆ ಅನ್ನ ಇರಲಿ, ಕುಡಿಯೋಕೆ ನೀರು ಸಹ ಇರಲಿಲ್ಲ. ಅಂತಹ ಪರಿಸ್ಥಿತಿ ಒಳಗೆ ಗೌಡ ಊರನ್ನೇ ಬಲಿ ತಕೊಂಡ್ಬಿಟ್ಟ. ಮೊದಲನೇ ಆಹುತಿನೇ ಇಂತಹ ಈ ಚಂದ್ರಿ. ಯಾರ ತಂದೆಯಾಗಿ ಇಷ್ಟು ದಿನದವರೆಗೂ ನಿನ್ನ ಕಾಪಾಡಿದ್ರು ರಾಮದಾಸ್, ಅವ್ರ ಹತ್ರ ನಿನ್ನ ಒಪ್ಪಿಸ್ತೆ. ನೀನು ಇಲ್ಲಿ ಕಾಲಿಟ್ಟಾಗ ನಿನ್ನ ತಾಯಿಯ ಆಸೆ, ನಾನು ಕೊಟ್ಟ ಭಾಷೆ ಎರಡೂ ಉಳಿತು ಅಂತ ಅಂದ್ಕೊಂಡೆ. ಆದರೆ ನೀನಿವತ್ತು ಕೈಗೊಂಡ ತೀರ್ಮಾನದಿಂದ ಎಲ್ಲ ಇಲ್ಲ ಡಾಕ್ಟ್ರೇ, ಅಂತವನು ನನ್ನ ತಂದೆ ಆಗಲಾರ. ನನ್ನ ತಾಯಿನ ಅಷ್ಟು ಕ್ರೂರವಾಗಿ ಹಿಂಸಿಸಿ, ಅವಳಿಂದ ಬೆತ್ತಲೆ ಸೇವೆ ಮಾಡಿಸಿ, ಅವಳ ಮೇಲೆ ಅತ್ಯಾಚಾರ ನಡೆಸಿ, ಅವಳ ಸಾವಿಗೆ ಕಾರಣನಾದ ಚಂಡಾಲ್ನಿಗೆ ನಾನು ಹುಟ್ಟಿರಬಹುದು. ಅಂದ ಮಾತ್ರಕ್ಕೆ ನಾನು ಅವನ ಮಗನಲ್ಲ. ಅವನು ನನ್ನ ತಂದೆ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನನ್ನಂತ ಎಷ್ಟು ನತದಷ್ಟರ ಹುಟ್ಟಿಗೆ ಅವನ ಕಾರಣನಾಗಿರ್ಬೋದು. ಆ ಹುಳನ ಹೊಸ್ಕು ಹಾಕುವವರೆಗೂ ನಾನು ಈ ಊರು ಬಿಟ್ಟು ಹೋಗಲ್ಲ ಡಾಕ್ಟ್ರೆ, ಈ ಊರು ಬಿಟ್ಟು ಹೋಗಲ್ಲ. ಆಸ್ಪತ್ರೆ ಮೆಟ್ಲ ಹತ್ತಿಸ್ಬೇಡ ಅಂತ ಗೌಡ್ರ ಆಜ್ಞೆ ಆಗೈತೆ. ಗೌಡ್ರ ಆಜ್ಞೆ ನಿಮ್ಗೆ, ನನಗಲ್ಲ. ಸುಮ್ಕಿರ್ಲ ಬಾಯಲ್ಲಿ. ಡಿಸ್ಪೆನ್ಸರಿ ಓಪನ್ ಮಾಡು. ಮಗ ನಿನ್ನ ಪುಕ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ನಮ್ಮೂರ್ ಕುರಿ ಆಯ್ತಾ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಹುಲಿ, ನಮ್ಮೂರ್ ಹುಲಿ. ಬೇಟಾಡು, ಸಂದಾಗಾಡು, ಸದಾಗಾಡು. ಬಿಡಿದಾಣೆ, ನೀವ್ ಯಾಕೆ ನನ್ ತಡದ್ರಿ? ಆ ಬಡ್ಡಿ ಮಗನ ಕೊಚ್ಚ ಹಾಕ್ಬಿಡ್ತೈತೆ. ಅವನು ಸ್ಟ್ರಾಂಗ್ ಆಗವನು, ಅವನ ಈಕ್ ಮಾಡ್ಬಿಡ್ಬೇಕು. ಹೌದ್ ಕಂಡ್ಲಾ, ಅವನ್ ಈಕ್ಬೇಕಾದ್ರೆ ಮೊದ್ಲು ಅವನ್ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಲೇಬೇಕು. ನಾನಳ, ನಾನು ಇವತ್ತೇ ಪ್ಯಾಟ್ಗೆ ಹೋಗಿ ಮಿನಿಸ್ಟರ್ ಕಂಡು ಬರ್ತೀವಿ. ಅಲ್ಲಿವರೆಗೂ ಆ ಕಿರಬ್ ನನ್ನ ಮಗನ. ಅದಕ್ಕೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ಸುಭಸಿ ಶೀಘ್ರಂ ಕಾರ್ಯ ಶೀಘ್ರ. ಹೋಗ್ ಬನ್ನಿ, ನಡೀಲ. ಅವನು ಸ್ಟ್ರಾಂಗ, ನೋಡ್ಕೋತೀನಿ ಬಾ. ನೋಡ್ದ ಅಪ್ಪಯ್ಯ, ಎಲ್ಲ ಮಾಡ್ತೀನಿ. ಅಪ್ಪಯ್ಯ ಕೇಳಪ್ಪಯ್ಯ, ಎಲ್ಲ ಇಟ್ಟಿದೀಯಾ? ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಅಪಶಕನ ನೋಡಿದ್ದೇನೆ, ದರಿದ್ರ ಮುಂಡೆ. ಅಪ್ಪಯ್ಯ ನಾನು ಹೇಳ, ನೀನಾಗಿದ್ ಕೆಲ್ಸ ಆಗಕ್ಕಿಲ್ಲ, ನೀನಾಗಿದ್ ಕೆಲ್ಸ ಆಗಕ್ಕಿಲ್ಲ, ಆಗಕ್ಕಿಲ್ಲ, ಕೆಲಸ ಆಗಕ್ಕಿಲ್ವಾ? ಏ ಗೌಡ, ನನ್ನ ಅಡಿಕೆ ಇಲ್ಲ ಗೌಡ. ನಿನ್ನ ನಿನ್ನ इडी दिवस मल्ಕೊಂಡಿರ್ತಾಳೆ ಅದರ ಹೊಡೆವರೆಗೂ ನೀವೆಲ್ಲ ಏನು ಮಾಡ್ತಿದ್ರಿ ಹೀಗೆ ಹೊರದ್ರೆ ಹುಚ್ಚಿ ಬಿಡುತ್ತಾ ಯಾವತ್ತೋ ಮೆಂಟಲ್ ಹಾಸ್ಪಿಟಲ್ ಗೆ ಸೇರಿಸಬೇಕಾಗಿತ್ತು ನಿಮಗೆ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಗೊತ್ತಾಗುತ್ತೆ ಡಾಕ್ಟ್ರೆ ನಾನು ಅಂತಿದ್ರು ಅವಳಾದರೂ ಸುಖವಾಗಿರಲಿನೋ ಆಸೆ ನನಗಿತ್ತು ಈಗಲೂ ಇದೆ ಆದರೆ ಕೌಡ್ರು ಇದಕ್ಕೆ ಅವಕಾಶನೇ ಮಾಡ್ಕೊಡ್ತಿರ್ಲಿಲ್ಲ ಏನೇ ಆದರೂ ಅವಳು ಕಳ್ಕೊಂಡಿರೋ ನಗುನ ವಾಪಸ್ ಕೊಡಕಾಗುತ್ತಾ ಆಗುತ್ತೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟರೆ ಯಾಕಾಗಲ್ಲ ಏನು ನಡೆದಿದೆ ಹೇಳಿ ಹೇಳ್ತೀನಿ ಮೊದಲು ನಮ್ಮ ದಾಕ್ಷಾಯಿಣಿ ಹೀಗಿರಲಿಲ್ಲ ಒಳ್ಳೆ ದಂತದ ಗೊಂಬೆ ಹಾಕಿದ್ಲು ಕುದುರೆ ಬಂಡಿ ಸವಾರಿ ಅಂದ್ರೆ ಅವಳಿಗೊಂಥರ ಹುಚ್ಚು ಬೇರ್ಪಡಿಸೋದು ಒಳ್ಳೇದಲ್ಲ ಗೌಡ ನಮ್ಮೊಂದು ದ್ವೇಷ ಏನಿದ್ರು ಈ ಮದುವೆ ಒಳಗೆ ಕೊನೆಗೆ ಹೋಗ್ಲಿ ದ್ವೇಷ ಅದ್ಯಾವತ್ತೂ ಶಾಶ್ವತವೇ ಇನ್ನು ಮದುವೆ ಇಸ್ಯ ನಿನ್ನ ಮನೇಲಿ ಒಂದು ಲೋಟ ನೀರು ಕುಡಿದೇ ಇರೋ ನಾವು ಮಗಳನ್ನು ಕೊಡೋದ ಅದು ಕನಸನ ಮಾತು ಇದೆಲ್ಲ ಚೆನ್ನಾಗಿರಲ್ಲ ಗೌಡ ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ ಪ್ರೀತಿ ಪ್ರೇಮ ಎಲ್ಲ ಕುಳ್ಳು ಅಂತ ಕೇಳಿಲ್ವಾ ನೀನು ನೋಡೋ ನಿನ್ನ ಮಗ ನಿನಗೆ ಬೇಕು ಅನ್ನಂಗಿದ್ರೆ ಈಗಿಂದೀಗಲೇ ಅವನ ಪಟ್ಟಣಕ್ಕೆ ವಾಪಸ್ ಕಳಿಸು ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಈ ಊರಿಗೆ ನೀನೇ ಪಾಳೆಗಾರ ಅನ್ಕೊಂಡಿದ್ಯೇನು ಪಾಳೆಗಾರ ನಾನು ಯಾರು ಅಂತ ನಿನಗಿಷ್ಟರಾಗೆ ಗೊತ್ತಾಯ್ತದೆ ನೋಡ್ತಾ ಇರೋ ನೀನ್ ಹಿಂಗೋಯ್ತೀಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ ಊರ್ನಾಗೆ ಜನ ಎಲ್ಲ ಆಡ್ಕೊಂತಾರಲ್ಲ ಅಂತ ಮದುವೆ ಬೇಡ ಅಂತಂದೆ ನೀವಿಬ್ರು ಇಷ್ಟೊಂದು ಪ್ರೀತಿ ಮಾಡೋದನ್ನ ನಾನು ನೋಡಿದ್ದು ಇದೇ ಮೊದಲು ಏನ್ ಮಾಡಕ್ಕಾಯ್ತದೆ ಆಗಿದ್ದಾಗೋಯ್ತು ಒಟ್ನಾಗೆ ಈರೋಳೊಬ್ಬಳು ನೀನು ಹೆಣ್ಮಗಳು ನೀನ್ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಬನ್ನಿ ಬನ್ನಿ ಆಶೀರ್ವಾದ ಮಾಡ್ತೀನಿ ಪಾಪ ಬನ್ನಿ ಆಮೇಲೆ ಡಾಕ್ಟರ್ ಮನೆಗೆ ಬೆಂಕಿ ಹಾಕಿಸ್ಬಿಟ್ರು ಡಾಕ್ಟ್ರನ್ನ ಬಚಾವಾದ ಆದ್ರೆ ಅವ್ರ ಹೆಂಡತಿ ಉಳಿಸ್ಕೊಳಕ್ಕಾಗ್ಲಿಲ್ಲ ಈಗ ಹೇಳಿ ಡಾಕ್ಟ್ರೆ ನಾನೇನ್ ಮಾಡ್ಲಿ ಅಂತ ಅಪ್ಪಾಜಿ ಏನಪ್ಪ ಇದು ಇವತ್ತು ಹೊಸ ರೀತಿ ಕರೀತಿದ್ದಿ ಇವತ್ತು ನೀವು ನನಗೆ ಹಾಗೆ ಕಂಡ್ರೆ ಹೊಸದಾಗಿ ನನ್ನ ತಂದೆ ಸ್ಥಾನದಲ್ಲಿ ನೀ ಏನು ಹೇಳ್ತೀನಿ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ನಿಮಗೆಲ್ಲಾನು ಅರ್ಥವಾಗುತ್ತೆ ಆದರೆ ನೀವು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅಷ್ಟೇ ಇವತ್ತು ನನಗೆ ದಾಕ್ಷಾಯಣಿಗೆ ಯಾಕೆ ಹುಚ್ಚು ಹಿಡಿಯಿತು ನಿಮ್ಮ ಸುಂದರ ಹೇಗೆ ಸಾವಗಿಡದ ಅನ್ನೋದು ಗೊತ್ತಾಯ್ತು ಇಷ್ಟಾದರೂ ನೀವು ಊರು ಬಿಟ್ಟು ಹೋಗಲಿಲ್ವಲ್ಲ ಇವತ್ತು ನನಗೆ ನಿಮ್ಮ ಹೋರಾಟ ಏನು ಅನ್ನೋದು ಅರ್ಥವಾಯಿತು ನಿಮ್ಮ ಸುಂದರ ಸತ್ತಿಲ್ಲ ಅಪ್ಪಾಜಿ ನಿಮ್ಮ ಮುಂದೆನೇ ನಿಂತಿದ್ದಾನೆ ಅವತ್ತು ನಾನು ಊರು ಬಿಟ್ಟು ಹೋಗ್ತೀನಿ ಅಂದಾಗ ನೀವು ವಿಷಯ ಹೇಳಿದ್ರೆ ಎಷ್ಟೋ ಮೇಲಾಗ್ತಿತ್ತು ಅಪ್ಪಾಜಿ ಆದರೆ ಆ ಚಂಡಾಲ ನನ್ನ ತಂದೆ ಅಂತ ಹೇಳಿ ಮಾತ್ರ ನನ್ನ ಮನಸ್ಸನ್ನೇ ಕಲುಕ್ಬಿಟ್ರಿ ಈಗ ನಮ್ಮಿಬ್ಬರ ಜೀವನನ ನರಕ ಮಾಡಿದ ಗೌಡನ ಮೇಲೆ ಸೇಡ್ ತೀರಿಸ್ಕೊಳ್ಳೋದೊಂದೇ ನನ್ನ ಬಾಳಿನ ಗುರಿ ಅಪ್ಪಾಜಿ ನಿಮ್ಮ ತಮ್ಮಯ್ಯ ಅಂತೀನಿ ಒಂದೇ ಉಸಿರಿಗೆ ಅವ್ರನ್ನ ಹೊಡಿಬೇಕು ಬಡಿಬೇಕು ಅಂತ ದಂದಂಗೆ ಮೈ ಮೇಲೆ ನುಗ್ಗಿದ್ರೆ ನಮಗೆಲ್ಲರ ಪೆಟ್ಟಾಗೋದು ವಸಿ ತಾಳ್ಮೆ ತಕೊಳ್ಳಿ ಡಾಕ್ಟರ್ ಮೇಲೆ ಗೌಡ ನಡೆಸಿದ ದೌರ್ಜನ್ಯದ ವಿಷಯ ಗೊತ್ತಿದ್ದು ಕೈ ಕಟ್ಟಿ ಕೂತಿರೋದು ನನ್ನಿಂದ ಸಾಧ್ಯವಿಲ್ಲ ದೇವಿ ಡಾಕ್ಟರ್ ಪೊರೆ ಹೌದು ಈಗ ಉಳಿದಿರೋದು ಒಂದೇ ಡಾಕ್ಟರ್ ಕನಸನ್ನ ನನಸು ಮಾಡೋದು ಅದೇ ನನ್ನ ಗುರಿ ಬೇಗ ದಾಮಿ ಎಸತ್ ಕೊಡ್ತಿ ಸಾಕರ್ರೆ ಈಗ ಬಂದ್ರ ಬರ್ರಿ ಬರ್ರಿ ನೆತ್ತಿಗೆ 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 ಮಾನಾಡ ಏನ್ಲಾ ಊರು ಬಿಸ್ಲಾಗ ಬಂದ್ಬಿಟ್ಟಿದ್ಯಾ ನೋಡ್ಬೇಕು ಅಂತ ಬಂದ್ಮೇಲೆ ಬಿಸ್ಲೆಲ್ಲ ಬರ್ಸಿಲ್ ಬರ್ದು ನಿಂತ್ಕೋಬೇಕು ಅದಿರ್ಲಿ ನೀವ್ ಓದ್ ಕೆಲ್ಸ ಏನಾಯ್ತು ಹೂವೇ ಬಿಡ್ನಿಲ್ಲ ಇನ್ನೆಲ್ ಕಾಯಿ ಈಗ ಆಗಕ್ಕಿಲ್ಲ ಅಂದ್ರು ಹೋಗ್ಲಿ ಬಿಡಿ ಅದಕ್ಕೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ ನಾನು ಇಲ್ವಾ ಅದಿರ್ಲಿ ಇಲ್ಲಿ ಕೇಳಿ ಏ ನನ್ನ ಮಗ ಪರ್ವಪ್ಪ ಅವನಲ್ಲ ಈ ಒಂದೊಂದು ಈಕ್ನೆಸ್ ಕಂಡು ಹಿಡ್ದೀವಿ ನೀವು ಅದೇನ್ಲ ಅದು ಐನಾತಿ ಪಿಗರ್ ಜೊತೆ ಸಿಕ್ ಬಿದ್ದವನೇ ಸ್ಪೀಕರ್ ಅದ್ಯಾವುದ್ಲ ಅದು ನಾ ಕಾಣದ್ದು ಆ ಸಂಕಜನ ಮೊಮ್ಮಗಳು ದೇವಿನ ಪಿರುತಿ ಮಾಡ್ತಾವನೆ ನಮಗೆ ಗೊತ್ತಿಲ್ಲ ಆ ಪ್ಯಾಟ ಕೊರಮನ್ಗೆ ನಮ್ಮ ಹಳ್ಳಿ ಹುಡುಗಿ ತವ ಆಡೋಷ್ಟು ಧೈರ್ಯ ಬಂದೈತಾ ಧೈರ್ಯ ಮಡಿಕೊಳ್ಳಿ ಅಯ್ಯಯ್ಯ ಅವನಿಗೆ ನಾವೇ ಮುಂಚೆ ಅವಳನ್ನ ಅನುಭವಿಸಿ ಮುಗಿಸ್ಬಿಟ್ರೆ ದುಃಖದಿಂದ ಸಾಯ್ತಾನೆ ಇಲ್ಲ ಹಳ್ಳಿ ಬಿಟ್ಟು ಓಡ್ತಾನೆ ಅದು ಸರಿ ಕುಲ್ಮೆ ತಾವ್ಕೆ ನಾವು ಹೋಗದ ಹೆಣ್ಣು ಬೇಕು ಅಂದ್ರೆ ಜಾತಿನೂ ಬಿಡಬೇಕು ಹಣ್ಣು ಬೇಕು ಅಂದ್ರೆ ಮಂಗನಂಗ್ ಮರನೂ ಓದ್ಬೇಕು ಗೌಡ ಅಲ್ವಲ್ಲ ಅಲ್ಗ ಹೋಗಾಕೆ ಯಾವ್ದಾನ ಒಂದ್ ನೆಪ ಬೇಡ್ವೆನ್ಲ ಕುಲ್ಮೇಕಾಕೆ ಅದಕ್ಕೆ ನೀವೇ ಕೆಲಸ ಮಾಡ್ತೀರಾ ನಾನು ಇಲ್ವಾ ಯಾವ್ದು ಕುಲ್ಮೆ ಮುಂದ್ಗಡೆ ಪಾಳ್ ಬಿದ್ದಿರೋ ದುರ್ಗಿ ಗುಡಿ ಇಲ್ವಾ ಅದಕ್ಕೆ ಸುಳ್ಳ ಬಳಸೋದಪ್ಪ ದಯಮಾಡ್ತಿದ್ದಣಿ ನನ್ ಕುಲುಮೆ ಪಾವನ ದೊಡ್ಡ ಮಾತು ದೊಡ್ಡ ಮಾತು ಕುಂತ್ಕೊಳ್ಳಿ ಬುದ್ಧಿಯವ್ರ ಏನಮ್ಮ ಸಂದಾಕಿದೀಯಾ ಎಲ್ಲ ನಿಮ್ ದಯ ನಿನ್ ತಿಪ್ಕ ಚೆನ್ನಾಗಿ ನೋಡ್ಕೊಂತವನ ನೀನ್ ಸಂದಾಕಿದೀಯಾ ಎಲ್ಲ ನಿಮ್ ದಯ ಶಿವ ಏನ್ ಇದ್ ಕಡೆ ಬಂದಿದ್ದು ದುರ್ಗೆ ಗುಡಿ ಸುಣ್ಣ ಕಂಡು ಹೋ ವರ್ಷ ಆತು ದ್ಯಾವ್ರ ಸೇವೆ ಮಾಡೋಣ ಅನ್ನಿಸ್ತು ಅದಕ್ಕೆ ನಾನೇ ಖುದ್ದು ನಿಂತು ಸುಣ್ಣ ಹೊಡೆಸ್ತಾ ಇವನಿ ಬೋಸಕ್ಕೆ ಬೋಸಕ್ಕೆ ನಾಲ್ಗೆ ಒಣಗ್ತಾ ಐತೆ ಸಂಕ ಹೊಸ ಕುಡಿಯಕ್ ನೀರ್ ತತ್ತ ನಮ್ಮಂತವ್ರ ಕೈಯಾಗೆ ನೀವ್ ನೀರ್ ಕುಡ್ದಿರಾ ಗಂಗೆಗೆ ಸೀಲ್ವಿಲ್ಲ ಲಿಂಗಕ್ಕೆ ಒಲಿಯಿಲ್ಲ ಅಂತ ಇರೋ ಲೋಳ್ತಾರೆ ಅದ್ನೇ ನಮ್ ಗೌರು ಮಾಡ್ತಾವ್ರೆ ಸುಮ್ಕೆ ನೀರ್ ತಕಂಬ ಎಲ್ಲ ದ್ಯಾವರಾಟ ನನ್ನಪ್ಪ. ದ್ಯಾವಿ ದ್ಯಾವಿ ಬುದ್ಧಿಯವ್ರಿಗೆ ಕುಡಿಯೋಕೆ ಒಂದಿಟ್ಟು ನೀರು ತತ್ತ ಕೂಸು. ಕೊಡವ ನಾವಿನ್ ಬರ್ತೀವಿ ಸಂಕ. ಸಾರಣ ದೇವರು ಹಿಂಗೆ ಬರ್ತಾ ಇರಿ ನನ್ನಪ್ಪ. ನೀನ್ ಕರಿಬೇಕಾ? ಕರೆದಿದ್ರು ಬರ್ತಾನೆ ಇರ್ತಾರೆ. ಅಂದ್ರೆ ನೀ ಏನ್ಲ ಹೇಳೋದು? ಅದು ಕೇಳೋದಲ್ಲ, ನೋಡೋದು. ಸುಮಕ್ ನೋಡ್ತೀರಿ. ತಿಪ್ಪಗ ನೀನ್ ಮನೆ ಮಾರ ತೋಗ ತಲೆಗೆಲೆ ಹೊಡೆದಾಕ್ಬಿಟ್ಟಿಯೋ. ಕೆಳಗಿಳಿದ್ ಬಾರಲ್ಲ, ನಿನಗೊಂದು ಗುಟ್ಟಿ ನಿಶ್ಯ ಹೇಳೋದೈತೆ. ಅದೇನ್ ಹೇಳ್ರಿ, ಅಲ್ಲಿಂದ ಇನ್ನು ಕಾಯಿ ಕೆಡಬೋದೈತೆ. ನೀನ್ ಅಲ್ಲೇ ಇರೋ ವಿಷಯ ಕೇಳಿದ್ರೆ ಕೆಳಗಡೆ ಧೂಪ್ ಅಂತ ಬಿದ್ದು ಸತೋಯ್ತೀಯ. ಅದಕ್ಕೆ ಕೆಳಗಿಳಿದು ವಿಷಯ ಕೇಳಿ ಸಂತೋಷದಿಂದ ಎದೆ ಹೊಡ್ಕೊಂಡು ಸಾಯುವಂತೆ ಹೇಳಿದ್ ಬಾ. ಅದೇನದು ಎದೆ ಹೊಡ್ಕೊಂಡು ಸಾಯೋ ವಿಷಯ? ನಿನಗೆ ದಾವೆ ಗೊತ್ತೇ ಇಲ್ಲ? ಏನ್ ತಮಾಷೆ ಮಾಡ್ತೀರೇನ್ರಿ? ನಾ ಲಗ್ನ ಆಗೋ ಹುಡುಗಿ ನಂಗೆ ಗೊತ್ತಿಲ್ವಾ? ಇನ್ನವಳ ಆಸೆ ಬಿಟ್ಬಿಡು. ಇನ್ನೊಂದಪ್ಪ ಹಂಗಂದ್ರೆ ನಿಮ್ ಬುಲ್ಡ ಕೊಟ್ಟು ಹಾಕ್ಬಿಡ್ತೀನಿ ಸಾರ್. ಏ ನಿನ್ ರೋಸಾನ ಆ ನಿಮ್ ದ್ಯಾವಿ ಮೇಲೆ ಕಣ್ಣು ಹಾಕವನಲ್ಲ ಪರ್ವಪ್ಪ, ಅವನ ಮೇಲೆ ತೋರಿಸ್ಲಾ? ಏನು ಪರ್ವಪ್ಪ ನನ್ ದ್ಯಾವಿ ಮ್ಯಾಗ ಕಣ್ಣು ಹಾಕವನ? ಏಲಿನೇ ಎದ್ದು ಒಳ ಮೇದಾತು ಅಂತ ನಾನ್ ಕಣ್ಣಿಟ್ಟು ನೋಡ್ಕೋತೀವ್ನಿ. ಯಾವ್ದೋ ಪೋಲಿದ ನಾನು ಕೈತಾ ಆ ಪರ್ವಪ್ಪನ ಕಣ್ಣು ಗುಡ್ಡ ಕಿತ್ತಾಕ್ಬಿಡ್ತೀವ್ನಿ. ಸಾಲ್ದು ಕಾಲು ಚುಚ್ಚಿರೋ ಮುಳ್ಳು ಅಷ್ಟೇ ತೆಗೆದ್ರೆ ಸಾಲ್ದು ಕಣೋ ದೀಪಗ. ಮುಳ್ಳಿನ ಗಿಡನ ಬೇರ್ ಸಮೇತ ಕಿತ್ತಾಕ್ಬಿಟ್ಟು ಬಂದ್ಬಿಡ್ತೀವಿ. ಹಂಗ ಮಾಡು. ಹೆಂಗೆ ಒಂದೇ ಏಟಿಗೆ ಎರಡಕ್ಕೆ ಫಿನಿಶ್? ಹೆಂಗೆ ಒಪ್ಪದೆ ಕಂಡ್ಲಾ ಮಾನಾಳ. ಸಕುನಿ ಅಂದ್ರೆ ನೀನೇ ನೋಡು. ಬ್ಯಾಸ್. ಎಲ್ಲವನು ನಿಮ್ ಡಾಕ್ಟ್ರು? ನನಗ್ ಗೊತ್ತಿಲ್ಲ ತಿಪ್ಕ. ಗೊತ್ತಿಲ್ವಾ? ಗೊತ್ತಿಲ್ಲ. ಹೇಳ್ತೀನಿ. ಹೊಳೆತಾವ ಮಾವನ್ ತೋಪ್ನಲ್ಲಿ ಅವ್ರೆ. ಓಹೋ ಅಲ್ಲ, ಅವ್ರನ್ನ ಕೊಚ್ಚ ಹಾಕ್ಬಿಡ್ತೀವಿ. ಅಯ್ಯೋ ಅಯ್ಯೋ, ನಿನ್ ಮನೆ ಹಾಳಾಗೋಗ. ಅವ್ರನ್ನೇನಾದ್ರು ಅಂದೆ ನಾ ಸುಮ್ಕೆ ಇರಕಿಲ್ಲ. ಅವ್ರನ್ನಂತೆ ಅವರು ನಾನು ಅವ್ರು ಪ್ರೀತಿಸ್ತೀವಿ. ಯಾರಿಗೆ ಯಾರೂ ಇಲ್ಲ, ಯಾರಿದ್ದರೂ ಸುಖವೇನಿಲ್ಲ, ಯಾರಿಗೆ ಯಾರೂ ಇಲ್ಲ, ಯಾರಿದ್ದರೂ ಸುಖವೇನಿಲ್ಲ. ಪ್ರೀತಿ ಬಿತ್ತಿ ನೋವ ಪಡೆದೇನಲ್ಲ, ಆಸೆ ಹಕ್ಕಿ ದೂರಾಯಿತಲ್ಲ, ಕುಂಟಿ ಬದುಕು ನಂಟಾಯಿತಲ್ಲ. ಆಸೆ ಹಕ್ಕಿ ದೂರಾಯಿತಲ್ಲ, ಒಂಟಿ ಬದುಕು ನಂಟಾಯಿತಲ್ಲ. ಯಾರಿಗೆ ಯಾರೂ ಇಲ್ಲ, ಯಾರಿದ್ದರೂ ಸುಖವೇನಿಲ್ಲ. ಕೊಂಡೆ ಹಗಲು ಇರುಳು ನಿನ್ನಾಣೆ, ಬೊಟ್ಟೆ ಇಟ್ಟೆ ಪ್ರಾಣಾನೇ. ನಗುವ ನಿನ್ನ ಮೊಗವ ಕಂಡೆ, ಏಸೋ ಕಷ್ಟ ನುಂಕೊಂಡೆ, ಹಗಲು ಇರುಳು ನಿನ್ನಾಣೆ, ಬೊಟ್ಟೆ ಇಟ್ಟೆ ಪ್ರಾಣಾನೇ. ಮನಸ್ಸಾಗಿಟ್ಟು ಪೂಜೆ ಮಾಡಿದೆ, ಎಂದೂ ಬಿಡದೆ ನಿನ್ನ ನೆನೆದೆ. ನೀನೇ ಇಲ್ಲ, ನೀನೇ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಯಾರಿದ್ದರೂ ಸುಖವೇನಿಲ್ಲ. ಪ್ರೀತಿ ಬಿತ್ತಿ ನೋವ ಪಡೆದೇನಲ್ಲ, ಆಸೆ ಹಕ್ಕಿ ದೂರಾಯಿತಲ್ಲ, ಒಂಟಿ ಬದುಕು ನಂಟಾಯಿತಲ್ಲ. ಆಸೆ ಹಕ್ಕಿ ದೂರಾಯಿತಲ್ಲ, ಒಂಟಿ ಬದುಕು ನಂಟಾಯಿತಲ್ಲ. ಯಾರಿಗೆ ಯಾರೂ ಇಲ್ಲ, ಯಾರಿದ್ದರೂ ಸುಖವೇನಿಲ್ಲ. ಕಾದು ನಿಂತೆ ನಿನ್ನ ಸಾಕು ಸಲುವಾಗೆ, ನನ್ನ ಜೀವ ನೀನಾಗೆ, ಕಾವಲು ಕಾದೆ ಕಣ್ಣಾಗೆ. ಬಾಳೋ ದಾರಿ ಕಾದು ನಿಂತೆ ನಿನ್ನ ಸಾಕು ಸಲುವಾಗೆ, ನನ್ನ ಜೀವ ನೀನಾಗೆ, ಕಾವಲು ಕಾದೆ ಕಣ್ಣಾಗೆ. ಮಾತು ಕೊಟ್ಟು ಕೈಯ ಕೊಟ್ಟೆ, ಸಂಗ ಬಿಟ್ಟೆ ದುಃಖ ಕೊಟ್ಟೆ, ಸಂಗ ಬಿಟ್ಟೆ ದುಃಖ ಕೊಟ್ಟೆ. ಯಾರಿಗೆ ಯಾರೂ ಇಲ್ಲ, ಯಾರಿದ್ದರೂ ಸುಖವೇನಿಲ್ಲ. ಪ್ರೀತಿ ಬಿತ್ತಿ ನೋವ ಪಡೆದೇನಲ್ಲ, ಆಸೆ ಹಕ್ಕಿ ದೂರಾಯಿತಲ್ಲ, ಒಂಟಿ ಬದುಕು ನಂಟಾಯಿತಲ್ಲ. ಆಸೆ ಹಕ್ಕಿ ದೂರಾಯಿತಲ್ಲ, ಒಂಟಿ ಬದುಕು ನಂಟಾಯಿತಲ್ಲ. ಯಾರಿಗೆ ಯಾರೂ ಇಲ್ಲ, ಯಾರಿದ್ದರೂ ಸುಖವೇನಿಲ್ಲ. ಯಾವನ್ನೇ ಕೇಳ್ತಿ, ಹೋಗ ಅಲ್ಲಿ ಕೇಳೋ ನಿನ್ ಡಾಕ್ಟ್ರಪ್ಪನ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ನನ್ನ ಮ್ಯಾಲ ಸಿಟ್ಟಿಗೆ ಅದನ್ನ ಬರೆದು ಬಾಯಿಗೆ ಹಾಕೊಂಡ್ಬಿಟ್ಟಿಯಾ? ನಿನ್ न्यारवर गिट्वाग्लू हेळ्तीवि निन्न मैगिरो अष्टे प्रीति निन्न उंजिद मैगू आयते कणम्मी आयते नम्के आगदिद्रे हेळु ओट्टे बग्गे तोरिस्तीवि अय्यो आयिल मुंडे गड्ड एन माड्तिदील आ अल्लले निन्न प्राण तक्कंडे अवळु ओप्पिसबेकल्ल आ इन्नेनु माडले ई उळिदिरोददೊಂದೇ ದಾರಿ ಅವಳಿಗೆ ಅಂದ್ರೆ ಪಿರಾಣ ಬೇಕರೆ ಕೊಟ್ಟನು ಯಾವಾಗ ಹೋಗಲೇ ನಿನ್ನ ಪ್ರಾಣ ಯಾವಾಗ ಬೇಕಾಗೈತೆ ನೋಡು ಒಳ್ಳೆ ಮಾತಿನ ಹೇಳ್ತಾ ಇವ್ನಿ ನನ್ನುಂಜ ನನ್ನ ತಾವನ್ ಕೊಟ್ಬಿಡು ಇಲ್ಲ ನನ್ನನ್ನ ಋಣ ಇವತ್ತು ತೀರ್ತು ತಿಳ್ಕೊಂಬಿಡು ಪ್ರಾಣ ಕೊಡ್ತಾರಂತೆ ನಾನು ಒಂದಿನ ಪ್ರಾಣನೇ ಹೋದ್ಮೇಲೆ ನೋಡ್ದಿ ಅಜ್ಜ ಈಟಕ್ಕೆ ಋಣಪಣ ಅಂತೆಲ್ಲ ಮಾತಾಡ್ತಾವಳೆ ಇವಳಿಗೆ ನನ್ನ ಪ್ರೀತಿ ಏನು ಗೊತ್ತು ಇವಳಿಗೆ ಬೇಕು ಅಂದ್ರೆ ಉಂಜ ಏನು ಐರಾವತ ಬೇಕಾರೆ ಹುಡುಕೊಂಡು ತಂದ್ಕೊಟ್ಟೇನು ಉಂಬಾ ಉಂಬಾ ಒಳ್ಳೆ ಮಕ್ಕಳು ಲೇ ದಡಗ್ಲಿ ಆ नम जावी उंज नीने मुर्कोंड तिंदिरबेकु याके नम्मेल्ल कोलिगळिल्वा निन्न जावी उंजने कद्दार होग होग ए आ ए आ मेटिकलाडी नन जावी उंज नोड्देने इल्ल ना नानाक जावी उंज नोडले आ आ ले करिया नन जावी उंज नीने कद्दिरबेकु बड्डी मगने इल्ल कणो प्रमाण पत्रवन्न कद्दिल्ल कळतन बिट्टु 6 ತಿಂಗಳು ಆಯ್ತು ನೀನು ಇರುವಾಗ ಜಾವಿ ಉಂಜಿದ ಮೇಲೆ ಕಣ್ಣಾಕರಾ यार नन जावे उंजा नोड़देनो इल्ल कण नीन याके सुम्मने उंजा उंजा अंत एल्लारन्न कळ्कोंडिर्तिद्दीया इवत्तु पक्तळि संते अल्वा अल्लि होगि ओंद सल हुडको उंजन कद्दवनु मार्तिद्रे सिक्के सिक्ताने मग नीनु मग अल्ल निम्मप्प मोब्बळ्ळि पैलवान तिप्पग नान यार गोत्तेनला ऐवान बैटर निंग गोत्तेनला एय निंग नन्न मगने नन्न द्यावी उंजाकತ್ತಿದ್ದೀಯ ತತ್ತರೆ ಉಂಜವಾ ಕೊಡಕ್ಕಿಲ್ಲ ಅಂದ್ರೆ ಏನು ಮಾಡ್ತೀಯಾ ಏನು ಮಾಡ್ತೀನಾ ಏನು ಮಾಡ್ತೀಯಾ ಹ ತೋರತ್ಲಾ प्रीति पदार्थ तत्ति निंतु यारदो कई कड़को बंदिद्यो लो लो ऐन बंतला निनी केडगाल उंजा ओदरोयितित्तु यावन कई याक कळको बरबेकागित्तु आ उंजा तरदिद्रे ऋण ತೀರೋಯ್ತು ಅಂತಿದ್ದೆ ಉಂಜಾ ಕೇಳದ ಕೊಡ್ನಿಲ್ಲ ಬಡ್ಡಿ ಮಗನ ಕೈ ಕಡಕೊಂಡು ಬಂದಿದ್ದೀನಿ ತಕೋ ಏನ್ಲಾ ಎಂತ ಬದು ಮಾಡ್ಬಿಟ್ಲಾ ಪೊಲೀಸರು ಗೊತ್ತಾದಿ ನಿನ್ನ ಸುಮ್ಕೆ ಬಿಟ್ಟಾರಾ ಏ ಅದ ಯಾಕೆ ಹೆದರ್ಕೋತಿ ಸುಮ್ಕಿರವು ನಮ್ಮ ಗೌಡ್ರ ಇರಬೇಕಾದ್ರೆ ಸುಮ್ಕೆ ಬಿಡ್ದ ಇನ್ನೇನ್ ಮಾಡ್ತಾರೆ ಅದ್ ಹೆಂಗಾರ ಹೋಗ್ಲಿ ಒಂದ್ ಆಟ್ ದಿವಸ ಎಲ್ಲಾರ ಓಡೋಗ್ಲಾ ಓಡೋಗು ಸುಮ್ಕೆ ರಾಜು ನಮ್ ಗೌಡ್ರು ನನ್ನ ಕೈಯಾಗಿಂತ ಕೆಲಸ ಏಟ್ ಮಾಡ್ಸವ್ರೆ ಈಗ ನನ್ನ ಕೈ ಬಿಟ್ಬಿಟ್ಟಾರ आ बैड्र निंगन कई कर्दिदिके इन्स्पेक्टर निन्न जैल कर्कंड होगि बंदवरप्प नन्नप्प येनो हुडुग ತಿಳಿದೆ ತಪ್ಪು ಆಗ್ಬಿಟ್ಟವನೇ ಒಟ್ಕಾಕೊಂಡು ಜೈಲ್ಗೆ ಹೋಗದಂಗೆ ಕಾಪಾಡ್ರಪ್ಪ ಆ ಕಳ್ಳಿಂಗ ನನ್ನ ಜಾವಿ ಉಂಜಾಕದ್ದದಣಿ ಹೋಗಿ ಕೇಳಿದ್ರೆ ಕೊಡ್ಲಿಲ್ಲ ಕೈ ಕತ್ತರಿಸ್ಕೊಂಡು ಬಂದ್ಬಿಟ್ಟೆ ಇದು ತಪ್ಪದಣಿ ಅಲ್ಲ ಈ ಸಣ್ಣಿಸಿಕೆ ಜೈಲ್ಗೆ ಹೋಗ್ಬೇಕಾ ಅದು ಸಂಕಜ ದೀಪಗನ್ನ ಜೈಲಿಗೆ ಕಳ್ಸಕ್ಕೆ ನನಗೂ ಇಷ್ಟ ಇಲ್ಲ ಆದ್ರೆ ಸಂತೇನಾಗೆ 4 ಜನದ ಮುಂದೆ ಕೈ ಕಡ್ದು ಬಿಟ್ಟವನಲ್ಲ ಕಾನೂನು ನನ್ನ ಕೈನಾಗ ಇಲ್ವೇ ನಾನು ಏನು ಮಾಡ್ಲಿ ದೀಪಗ ನೀನೇನು ಯೋಚನೆ ಮಾಡಬೇಡ ನೋಡು ಒಂದು 2 ದಿನ ಜೈಲಿನಾಗ ಇರು ನಾನು ಖುದ್ದಾಗಿ ಬಂದು ನಿನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬರ್ತೀನಿ ಏನು ಯೋಚನೆ ಮಾಡಬೇಡ ಮಗ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಧಣಿ ಯಾಕಲಾ ಹೆದರ್ಕತ್ತೀಯ ನಾನು ಇಲ್ವಾ ನಡಿ ಅವ ಕಡಗಾಲದಲ್ಲಿ ನನ್ನ ಮೊಂಚೆ ಹಾಕಿಬಿಟ್ಟು ಹೊರಟಿದ್ದೀಯಲ್ಲ ತಿಪ್ಪ बटिद कुका बरवा अंतिदे अस्ट्रोगे नीवे इल्ली बंदबिटिदीरा ए सुमकिरा यारादरू नोडिदारो आगोयत्रु अल्ल आय निन्न अपमानर्च ನಿನಗೆ ಏನು ಬಂತು ಅಂತೀನಿ ನಾನೆಲ್ಲ ಪರಮಪ್ಪನವರು ಅಂತಿದ್ದೆ ಓ ಅವನ್ ಧ್ಯಾನದಾಗೆ ಇದ್ದೀಯಾ ನನ್ನ ಧ್ಯಾನನ ವಸಿ ಮಾಡು ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಒಂದ್ ಹೆಜ್ಜೆ ಮುಂದಕ್ಕೆ ಜಾಲಾಡ್ತಾರೋ ನಾನು ನೋಡಿ ಅವಳದಿರ್ಲಿ ಮತ್ತೆ ಹೇಳ್ಕೊಳ ನನ್ನ ನಾಮುಟದಲ್ಲಪ್ಪ ಸ್ನಾನ ಮಾಡ್ಕೊಂಬಂದೀವಿ ಯಾಕತ್ತೆ ಇಲ್ವಲ್ಲ ಒಳ್ಳೆ ಪಜಿತಿ ಗೊತ್ತು ಛತ್ರ ತಗೊಳ್ಳಿ ನನ್ ಮುಟ್ಬೇಡಿ ಛತ್ರ ಹಿಡ್ಕೊಳ್ಳಿ ನಾ ಎಳಿತೀನಿ ತಗೊಳ್ಳಿ ಒಳ್ಳೆ ಕೇಸರ್ ಗದ್ದೆಲ್ಲ ಕಾಲ ಹಾಕ್ದಂಗ ಆತಲ್ಲಪ್ಪ ಮನೆಗೆ ಹೆಂಗ್ಲ ಹೋಗೋದು ನೀವೇ ಚಿಂತೆ ಮಾಡ್ತೀರಾ ನಾನಿಲ್ವಾ ತಕೊಳ್ಳಿ ಬೇಗದ ಕೈಯಾ ನೀವು ಆ ಗುಡಿ ಒಳಗಿರಿ ನಾನು ನಿಮ್ಮ ಮನೆ ತಕ್ಕ ಹೋಗಿ ಬಟ್ಟೆ ತಕೊಂಡ್ಬಂದ್ಬಿಡ್ತೀನಿ ಆಯ್ತಾ साव कर रहा है। तू नीवे बेतलाग्बिट्रल्ला ऊर्गे बेतला सेवा माड्सोरु नीवे बेतलाग्बिट्टिदीरल्ला ಒಂದು ಹೆಣ್ಣು ನಿಮ್ಮನ್ನು ಬೆತ್ತಲೆ ಮಾಡ್ಬಿಟ್ಲಲ್ಲ ನನಗೆ ಅವಮಾನ ಮಾಡವಳೆ ನಾನು ಅವಳು ಸುಮ್ಕೆ ಬಿಡಕ್ಕಿಲ್ಲ ಹಂಗ ಮಾಡಿ ಆಗ ಚಂದ್ರಿಗೆ ಬೆತ್ತಲೆ ಸೇವೆ ಮಾಡಿಸ್ದಂಗೆ ಇವಳಿಗೂ ಬೆತ್ತಲೆ ಸೇವೆ ಮಾಡಿಸಿ ಬುದ್ಧಿನೂ ಬರ್ತದೆ ಬಾಡಿ ಫಿಗರು ಎಲ್ಲ ಒಟ್ಟಾಗಿ ಸಾಧಾರಣ ಸಗಟಾಗಿ ಸಿಗ್ತದೆ ಹೌದು ಬೆತ್ತಲೆ ಸೇವೆ ಮಾಡಿಸಲೇಬೇಕು स्वामी ಕೊಂಡಮಾಮಗೆ ಎಳೈತೆ स्वामी ಮುಬ್ಬಳ್ಳಿ ಕತೆ ಮುಗಿಯಿತು स्वामी ಊರಿಗೆ ಬರಗಾಲ ಬತ್ತೈತೆ स्वामी ಊರ ದೇವರು ಮುನಿದೈತೆ स्वामी 6 ತಿಂಗಳ ಕೂತು ಮಾತಾಡ್ತೈತೆ स्वामी ಕಲ್ಲಿನ ಕೋಳಿ ಕೂಗ್ತೈತೆ स्वामी ಕುರ್ರು ಮಾಮುಡು ಕೊಂಡಮಾಮಗೆ ಎಳೈತೆ स्वामी ಮುಬ್ಬಳ್ಳಿ ಕತೆ ಮುಗಿಯಿತು स्वामी ಊರಿಗೆ ಬರಗಾಲ ಬತ್ತೈತೆ स्वामी ಊರ ದೇವರು ಮುನಿದೈತೆ स्वामी ಏನು ಹೇಳ್ತಾವನೆ ನಿಮಗೆ ಗೊತ್ತಾಗ್ತಿಲ್ಲ ಬತ್ತಿರಿ ತಡಿ ಬಾರೋ ಮಾವ ನಮ್ಮ ತಾವಕ್ಕೆ ಬಾರೋ ಹಣವ ಕೊಡುವೆ ತಗೊಂಡೋಗೋ ಮಾವ ಮಬ್ಬಳ್ಳಿ ಕತೆಯು ಮುಗ್ದೈತೆ ಮಾವ ಕೊಂಡ ಮಾವ ಭವಿಷ್ಯ ನೋಡಿದವನೇ ಸಾರ್ ಬರಗಾಲ ಬತ್ತದಂತೆ ದನಕರ ಒಂದು ಉಳಿಯಕ್ಕಿಲ್ವಂತೆ ಕಲ್ಕೋಳಿ ಕೂಗ್ತದಂತೆ 6 ತಿಂಗಳು ಕೂತು ಮಾತಾಡ್ತದಂತೆ ಸಾರ್ ಇನ್ನು ಹಳ್ಳಿ ಕತೆ ಹೆಂಗೆ ಸಾರ್ ಸಾಕ್ ನಿಲ್ಸಯ್ಯ ಅವನ ಭವಿಷ್ಯ ಹೇಳ್ತಾನೆ ನೀನು ಕೇಳ್ತೀಯ ಕೊಂಡ ಮಾವನಿಗೆ ಭವಿಷ್ಯ ಗೊತ್ತಿದ್ರೆ ಯಾಕಯ್ಯ ಭಿಕ್ಷೆ ಬಿಡ್ತಿದ್ದ ನಾನು ನಂಬಲ್ಲ ಎಲ್ಲ ಸುಳ್ಳು ಅಯ್ಯೋ ಕೊಂಡ ಮಾವನ ಮಾತು ಸುಳ್ಳಾಗಕ್ಕಿಲ್ಲ ಸಾರ್ ಆಳ್ವಕ್ಕೆ ನೋಡಿ ಅಂದ್ರೆ परसू नुड़ी जावर नुड़ी सार बरगाला बंदा का निम्गे गोत्तैतदे बरगाला ई सल बरगाला बंद्रे मनुष्य बरसबेकु देवरल्ल ಅಯ್ಯೋ ಪಾಪ ಯಾರು ಹೊರದು ಸಾಯಿಸ್ಲಿಲ್ಲ ಬುಡದು ಸಾಯಿಸ್ಲಿಲ್ಲ ಉಚ್ಚ ಬಾವಿ ಬಿದ್ದ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ ಇದು ಆಶ್ಚರ್ಯದ ವಿಷಯ. ಇದ್ಯಾಕೋ ಸಾವುಕಾರ್ರೆ ನನ್ಗೆ ಅಪಸಕನ ಅನ್ನಿಸ್ತದೆ. ಈಗ ನಾಲ್ ಕಂಡಂಗೆ ಇಂಥ ಅಪಸಕನಗಳು ನಾಲ್ಕೈದು ಊರ್ನಾಗ ನಡೆದವೆ. ಹೌದ್ ಕಂಡ್ಲ ಮಾನಣ, ಯಾಕೋ ಅದ್ಯಾವ್ರು ನಮ್ಮೂರ್ ಮ್ಯಾಗ ಪಾಪ ಮಾಡ್ಕೊಂಡವನೇ ಅಂತ ಕಾಣಿಸ್ತೈತೆ. ಇದಕ್ಕೇನಾದ್ರೂ ಒಂದ್ ದಾರಿ ಮಾಡಿದಣಿ ಅಲ್ವೋ? ನಾನು ಯಾರೋ, ನನ್ನಿಂದ ಏನ್ ಆಯ್ತದು? ಏನಾಯ್ತದೆ ಎಲ್ಲ ಅವ್ರ ಇಚ್ಛೆಪ್ಪ, ಅವನಿಚ್ಛೆ. ಅವನ್ನೇ ಕೇಳವ, ಅವನ್ ಹೇಳ್ದಂಗೆ ಮಾಡವ. ಈ ಬೈರೇ ದೇವರ ಲೆಪ್ಪ ಆಯ್ತೇನ್ರು ನಮ್ ಸವಲತ್ನಾಗೆ ನನ್ನನ್ನೆಲ್ಲ ಮಾಡಿಸ್ಕೊತಿದ್ದೀರೇನ್ರು? ನನ್ನ ಗುಡಿ ಸುಣ್ಣ ಬಣ್ಣ ಮಾಡಿಸ್ತೀರಾ? ಇಲ್ಲಪ್ಪ ಇಲ್ಲ. ನನ್ ದೀಪಕ್ಕೆ ಎಣ್ಣೆ ಆಯ್ತೇನ್ರು? ಇಲ್ಲ ತಂದೆ ಇಲ್ಲ ಇಲ್ಲ. ಹುಡುಕಾಳಕ್ಕೆ ಹೂವು ಆಯ್ತೇನ್ರು? ಇಲ್ಲ ಇಲ್ಲಪ್ಪ ಇಲ್ಲ. ಊರಲ್ಲಿರೋ ನಿಮ್ಮನ ಎಲ್ಲರಲ್ಲೂ ಸೊಟ್ ಬುದ್ಧಿ ಮಾಡಿ ಅಯ್ಯೋ ಹಂಗೆಲ್ಲ ನಿನ್ ಮಕ್ಕಳ ಮೇಲೆ ಮುನ್ಸ್ಕೋಬೇಡ ತಂದೆ, ತಪ್ಪಾಗೋಗದೆ. ನಿನ್ನ ಮ್ಯಾಕ್ ಹಂಗ್ ಮಾಡಕ್ಕಿಲ್ಲ. ನಿಂಗೆ ಏನ್ ಮಾಡಿದ್ರೆ ನೀನ್ ಶಾಂತವಾಯ್ತೀಯಾ, ಖುಷಿ ಆಯ್ತೀಯಾ? ನಿನ್ ಪಾದಕ್ಕೆ ಬಿದ್ದು ಬೇಡ್ಕತೀವಿ, ಹೊಸಿ ಅಪ್ಪನೆ ಕೊಡ್ಸ ನಮ್ಮಪ್ಪ. ಆಗ್ಲಿ ಸಭೆ ಇಟ್ಕೋ. ಆಯ್ತು ಬೆಕ್ಕೆ ಸಭೆ ಆತು, ಎಲ್ಲ ತಂಪಾಯ್ತದೆ. ಹಂಗ ಮಾಡ್ಲಿಲ್ಲ ಇನ್ನು ನಿನ್ ಜೊತೆ ಊರು ಎಲ್ಲ ಪ್ರಮಾಣ. ಅಯ್ಯೋ ಬೇಡ ನಮ್ಮಪ್ಪ, ಇದಕ್ಕೇನು ಹೆಚ್ಚು ಸಂಗಜ ಆತು. ಶಿವ ನೀವ್ ಹೇಳಿದ ಮ್ಯಾಗ ಉಲ್ಮಾನೂರ್ ನಾವು ಇಲ್ಲ ಅಂದೇವಾ? ಆತು ಹಂಗಿದ್ದಾಕೆ ಬರೋವಾರ್ಕೆ ಜಾತ್ರೆ ನಡೆಸಿ ಬೆತ್ತ ಸೇವೆ ಒರೆಸಿ ಬರಗಾಲ ಬರ್ದಂಗೆ ನಾನು ನೋಡ್ಕೋತೀನಿ. ಪಾಜಿ ಮತ್ತೆ ಆ ಗೌಡ ಅಸಹಾಯಕ ಹೆಣ್ಣುಮಕ್ಕಳ ಬೆಕ್ಕಲ ಸೇವೆ ಮಾಡ್ಸೋಕೆ ಹೊರಟಿದ್ದಾನೆ. ಈ ಸಲ ನಾವು ಪ್ರಾಣ ಕೊಟ್ಟಾದ್ರೂ ನಿಲ್ಲಿಸಲೇಬೇಕು. ಏನು ಮಾಡೋಣ? ಬರವಪ್ಪ, ನೀ ಇಲ್ಲೇ ಇರು, ನಾನು ಹೋಗಿ ಹೇಗಾದರೂ ಮಾಡಿ ತಿಪ್ಪನ್ನ ಜೈಲಿಂದ ಬಿಡಿಸ್ಕೊಂಡ್ಬರ್ತೀನಿ. ಅವನೊಬ್ಬ ನಮ್ಮ ಕಡೆ ಆಯ್ತು ಅಂತಂದ್ರೆ ಇಡೀ ಹಟ್ಟಿನೇ ನಮ್ಮ ಕಡೆ ಆಗತ್ತೆ. ಆಗ ಗೌಡ ಬೆತ್ತಲೆ ಸೇವೆನ ಹೇಗೆ ಮಾಡ್ತಾನೋ ನೋಡೋಣ. ಬರ್ತೀನಿ. ಮುಂದಿನ ವಾರ ಬೆತ್ತಲೆ ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿರೋ ಇಸಿಯಾ ಈಗಾಗಲೇ ನಿಮಗೆಲ್ರಿಗೂ ಗೊತ್ತೈತೆ. ದ್ಯಾವ್ರ ಸೇವೆಗೆ ಪದ್ಧತಿ ಪ್ರಕಾರ ದ್ಯಾವ್ರ ಮಕ್ಕಳಾದ ಕೆಳಟ್ಟಿ ಜನ ಭಾಗವಹಿಸ್ಬೇಕು. ದ್ಯಾವ್ರ ಸೇವೆ ಮಾಡೋ ಪುಣ್ಯ ಅದೃಷ್ಟ ಇರೋರು ಮಾತ್ರ ಸಿಕ್ಕೋದು. ಸೇವೆಗೆ ಒಪ್ಕೊಳ್ಳೋ ಹೆಣ್ಮಕ್ಳ ಕಡೆ ಜನ ಕೈ ಎತ್ತಬೇಕು ಅಂತ ಕೇಳ್ಕಂತೀವನಿ. ಶಂಕ, ಯಾಕ ಸುಮ್ನೆ ಕುಂತೆ? ಜಾವಿ ಬೆತ್ತಲೆ ಸೇವೆ ಮಾಡಕ್ಕಿಲ್ವಾ? ಮಾಡ್ ಬೈದಿತ್ತು, ಆದ್ರೆ ಏನ್ಲ ಅದು ರಾಗ ಎಳಿತಾ ಇದ್ದೀ? ಅದು ನಮ್ ಡಾಕ್ಟ್ರು ಪರ್ವಪ್ಪರು ನಮ್ ಜಾತಿ ಒಬ್ರನ್ನೊಬ್ರು ಪ್ರೀತಿಸ್ತಾವ್ರೆ, ಲಗ್ನ ಆಯ್ತಾರಂತೆ. ಡಾಕ್ಟ್ರು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ. ಅದಕ್ಕೆ ಅವ್ರನ್ನೇ ಒಂದ್ ಮಾತು ಕೇಳಿದ್ರೆ ಚಂದ. ಏಯ್, ಅವನ್ ಯಾವನ್ಲ ಮದ್ದಿದಾಗೆ? ಇದು ನಮ್ಮ ಹಳ್ಳಿಗೆ ಸಂಬಂಧಪಟ್ಟ ವಿಷಯ. ಊರಿಗೆ ಸಂಬಂಧ ಇಲ್ದೇ ಇರೋ ಆ ಪರದೇಶಿ ನನ್ನ ಮಗನ್ನ ನಾವ್ ಹೋಗಿ ಕೇಳ್ಬೇಕಾ? ದೇವ್ರು ಅಂದ್ರೆ ಈಟೊಂದು ಆಚಾರನಾ ನಿನಗೆ? ಏಯ್, ಈಗ ನಾನು ಹೇಳ್ತೀವಿ ಕೇಳು. ಆ ಡಾಕ್ಟ್ರೇ ಅಲ್ಲ, ಇಡೀ ಊರೇ ಬೇಡ ಅಂದ್ರು ಬೆತ್ತಲೆ ಸೇವೆ ನಡೆದೇ ನಡೀತದೆ. ಅದ್ರಾಗೆ ನಿನ್ ದ್ಯಾವಿನೇ ಮುಂದು. ದ್ಯಾವಿ ಬೆತ್ತಲೆ ಸೇವೆ ಮಾಡ್ಲೇಬೇಕು. ನೋಡಿದೆ ಅಲ್ಲಿಂಗಣ್ಣ, ಆ ಕೊಂಡ ಮಾಮ ಭವಿಷ್ಯ ಹೇಳಿದ್ದು ಹುಚ್ಚ ಸತ್ತಿದ್ದು ಎಲ್ಲ ಗೌಡನ್ ಕೈ ಚಳಕ ಅಂತ ಈಗಲಾದ್ರೂ ಗೊತ್ತಾಯ್ತಾ? ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಊರು ಮುಂದೆ ದೇವಿ ಬೆತ್ತಲೆ ಸೇವೆ ಮಾಡಿಸ್ತಾನ? ಬೆತ್ತಲೆಸೆವ ಪಿತ್ತ ಅವನ ನೆತ್ತಿಗೆ ಇರದೆ ಈ ಬೆತ್ತಲೆಸೆವನವನು ಹೇಗೆ ಮಾಡ್ತಾನೆ ನಾನು ನೋಡ್ತೀನಿ. ಇಡೀ ಊರೇ ಸಾವಾಗ ಒಪ್ಕೊಂಡೈತೆ ಸಾ. ಅದ್ರಾಗೂ ಸಂಕಜ್ಜ ತನ್ನ ಮೊಮ್ಮಗಳ ಜಾವಿ ಕೈನಾಗೆ ಸಾವೆ ಮಾಡಿಸ್ತೀನಿ ಅಂತ ಒಪ್ಕೊಂಡವನೇ. ಸಂಕಜ್ಜ ಏನೋ ಒಪ್ಕೊಂಡಿರಬಹುದು, ಆದರೆ ದೇವಿ ಒಪ್ಕೋಬೇಕಲ್ಲ. ಅಜ್ಜ ನಾ ಬೆತ್ತಲೆ ಆಗಕ್ಕಿಲ್ಲ, ಬೆತ್ತಲೆಸೆವನು ಮಾಡಕ್ಕಿಲ್ಲ. ನೀಂಗಂದ್ರೆ ಹಿಂಗ್ ಮಗ ಸುಮ್ಕಿರಜ್ಜ, ನಿಂಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನೀನು ನನ್ನ ಬೆತ್ತಲೆ ಸೇವೆ ಮಾಡು ಅಂತೀಯಲ್ಲ. ನಿಂಗಿಷ್ಟ ಇಲ್ಲ ಅಂದಾಗ ನಂಗೂ ಇಷ್ಟ ಇಲ್ಲ ಕಣವ. ಏನ್ ಮಾಡಿ, ಗೌಡ್ರ ಆಜ್ಞೆ, ಅವರ ಆಜ್ಞೆಯ ಮೇಲೆ ದೇವರ ಆಜ್ಞೆಯನ್ನೇ, ಅದನ್ನ ಮೀರೋ ಶಕ್ತಿ ನಂಗಿಲ್ಲ ಕಣವ. ಚಿಕ್ಕ ಚಿಕ್ಕ ಮನಸ್ಸನ್ನೆಲ್ಲ ದೇವ್ರು ಮಾಡ್ಕೊಂಡಿರ್ಸಿದ ಮೇಕೆನೆ ನಮ್ ಜನ ಎಲ್ಲ ಹಿಂಗಾಗಿ ಅಲ್ಲಿ ಹಾಳಾಗಿ ಹೋಗ್ತಿರೋದು. ಅದೇನೋ ನಂಗೆ ಗೊತ್ತಿಲ್ಲ ಕಣವ. ಹತ್ತು ಜನ್ಮಕ್ಕೆ ಆದಂಗ ನಮಗೂ ಆಯ್ತದೆ ಆಶ್ಚರ್ಯ. ನೋಡು, ಇವತ್ತಿಂದ ನೀ ಕುಡ್ಲಿಂದ ಆಚೆಗೆ ಹೋಗ್ಬೇಡ ಕಣವ, ಹೋಗ್ಬೇಡ. ನೀನ್ ಕೂಡ ತಿರಾಳ ತೆಗಿ, ನೀ ಏನೇ ಮಾಡಿದ್ರು ಸರಿ ಕಣಜ್ಜ. ನನ್ ಕೊನೆ ಉಸಿರೋ ಗಂಟ ನಾ ಬೆತ್ತಲೆ ಸೇವೆ ಮಾಡ್ಕೊಂಡು ಊರ್ ಮುಂದೆ ಬರಕ್ಕಿಲ್ಲ. ನಾನ್ ಬೆತ್ತಲೆ ಸೇವೆನೂ ಮಾಡಕ್ಕಿಲ್ಲ, ನಂಗದ್ರಾಗ ನಂಬಿಕೆನೂ ಇಲ್ಲ. ಅಜ್ಜ ಅಜ್ಜ, ನಾ ಬೆತ್ತಲೆ ಸೇವೆ ಮಾಡಕ್ಕಿಲ್ಲ, ನಾ ಒಪ್ಕೊಳಕ್ಕಿಲ್ಲ ಅಜ್ಜ, ನಂಗ್ ನಂಬಿಕೆ ಇಲ್ಲ. ಇದು ನಮ್ಮ ನಂಬಿಕೆ, ನಮ್ಮ ಸಂಪ್ರದಾಯ. ಸಂಪ್ರದಾಯ ಸಂಪ್ರದಾಯ ಅಲ್ಲ, ಮೌಢ್ಯ, ಮೂಢ ನಂಬಿಕೆ. ಬೆತ್ತಲೆ ಸೇವೆಗೆ ಕೀಳ್ ಜಾತಿ ಹೆಣ್ಮಕ್ಳೇ ಬೇಕಾ ನಿಮ್ಗೆ? ನಿಮ್ಮಂಥವ್ರ ದಬ್ಬಾಳ್ಗೆಲ್ಲವರಾಗ್ಲೇ ಬೆತ್ತಲೆ ಆಗೇ ಇದ್ದಾರೆ. ನಿಮ್ ಮೋಜ್ಗೆ ಮೆರವಣಿಗೆ ಬೇರೆನಾ? ದೇವ್ರನ್ನ ಹೆಸರಿನಲ್ಲಿ ಎಲ್ರನ್ನ ಹೆದರ್ಸಿ ಶೋಷಣೆ ಮಾಡ್ತಿದ್ದೀರಾ. ನೀವೀ ಊರಿನ ದೇವ್ರಲ್ಲ, ದೆವ್ವ. ಗಂಡ ಅನ್ನೋ ಭಯ ಭಕ್ತಿ ಇಲ್ದೆ ಎದುರು ಮಾತಾಡ್ತೀಯ ನೀನೊಬ್ಬ ಗಂಡ್ಸ. ಹಿಂಸೆ ಕೊಟ್ಟು ನಮ್ಮ ಅಕ್ಕನ್ನ ನೇಣ್ ಹಾಕೊಳ್ಳೋ ಹಾಗೆ ಮಾಡಿದೆ. ನನಗಿಷ್ಟ ಇಲ್ಲ ಅಂತ ಹೇಳಿ ನಿನ್ ಮುಖ ಕುಗ್ದಿದ್ದಕ್ಕೆ ನನ್ನೇಲಿ ತಂದು ಕೂಡ ಹಾಕ್ದೆ. ಇದೊಬ್ಬ ಗಂಡ್ಸಾದಾನ ಮಾಡೋ ಕೆಲಸನೇನಾ? ಇಷ್ಟು ದಿನ ನಾನು ಅದಕ್ಕಾಗೇ ಕಾದೆ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಈ ಪಂಜರದಿಂದ ತಪ್ಪಿಸ್ಕೊಂಡು ಆ ಪ್ಯಾಟಿಯ ಜೊತೆ ಹಾರೋಬೇಕು ಅಂತಿದೀಯಾ? ಇಲ್ಲ, ನಿನ್ನಂಥ ಮೃಗನ ಗುಂಡಿಟ್ಕೊಳ್ಬೇಕು ಅಂತಿದ್ದೀನಿ. ನೀನ್ ಸಾಯೋವರೆಗೂ ಈ ಊರಿಗೆ ನೆಮ್ಮದಿ ಸಿಗಲ್ಲ. ನಿಮ್ಮ ಅಕ್ಕನಂಗೆ ನೀನು ನೇಣ್ ಹಾಕೊಂಡು ಸಾಯೋವರೆಗೂ ನನಗೂ ನೆಮ್ಮದಿ ಸಿಗಕ್ಕಿಲ್ಲ. ನೀನ್ ನನ್ ಕೊಲ್ಲೋದಿರ್ಲಿ, ಆ ಪ್ಯಾಟರ್ನ್ ಜೊತೆ ಅದ್ ಹೆಂಗ್ ಹಾರೋಂಟೋಯ್ತೋ ನಾನು ನೋಡ್ತೀನಿ ಕಣಲೆ, ನಾನು ನೋಡ್ತೀನಿ. ಇವತ್ತು ನಿನ್ ರೆಕ್ಕೆ ಪುಕ್ಕ ಹಾಕಿತ್ತು ಗುಡ್ಡೆ ಹಾಕ್ತೀನಿ ಕಣಲೆ, ಬಿಕನಾಸಿ. ತಂದು ಗೌಡ, ನನ್ ಚಿಕ್ಕಮ್ಮನ್ ಕೊಲ್ಬೇಡ, ಅವಳ ಜೀವ ತೆಗಿಬೇಡ. ನನ್ ಸುಂದ್ರನ್ ಕೊಂದಂಗೆ ಎಲ್ರನ್ನೂ ಕೊಲ್ಬೇಡ. ಈಗ ನಾವು ಸಮಾಧಾನ ಸಮಾಧಾನ ಮಗ, ಸಮಾಧಾನ. ಈಗ ನೀವಿಬ್ರು ನಿಮ್ ದ್ವೇಷ ಮರೆತು ಊರು ಒಳ್ಳೇದಕ್ಕೆ ಹೋರಾಡ್ಬೇಕು ಮಗ. ನೀನೊಬ್ಬ ದೊಡ್ಡವನಸ್ ಮಾಡಿ ಆ ಗೌಡನ ಎದುರಿಸ್ ನಿಂತರೆ ಇಡೀ ಹಟ್ಟಿನೇ ನಿಲ್ತದೆ. ಪರಪ್ಪನು ನಿನ್ ಸಹಾಯಕವನೇ. ಆಗ ಗೌಡ ಮಾಡ್ಸಕ್ ಹೊರಟಿರೋ ಈ ಆಳ್ ಬೆತ್ತಲೆ ಸೇವೆನ ಹೆಂಗಾರ ಮಾಡಿ ನಿಲ್ಲಿಸ್ಬೋದು. ಗೌಡರು ಬೆತ್ತಲೆ ಸೇವೆ ಮಾಡಿಸ್ತಾರ? ಅಷ್ಟೇ ಅಲ್ಲ, ಬೆತ್ತಲೆ ಸೇವೆ ಮಾಡ್ತಿರೋ ಹುಡುಗಿರ್ ಗುಂಪಿನಲ್ಲಿ ದೇವಿನೂ ಇದ್ದಾಳೆ. ಯಾವಿನ ಗೌಡ, ಅವಸರ ಪಡ್ಬೇಡ, ಅನಾಹುತ ಆದೀತು. ಡಾಕ್ಟ್ರಪ್ಪರೇ, ನನ್ ತಡಿಬೇಡಿ. ನೀಯತ್ನಿಂದ ದುಡ್ದ ನನ್ ಜೈಲಕ್ಕೆ ಕಳಿಸ್ತ. ನಾನಿಲ್ದೇ ಇರೋ ಹೊತ್ನಾಗೆ ನನ್ ದ್ಯಾವಿ ಕೈಲಿ ಬೆತ್ತಲೆ ಸೇವೆ ಮಾಡಿಸ್ತೀಯನಲ್ಲೇ ಗೌಡ. ಡಾಕ್ಟ್ರಪ್ಪರೇ, ಆವತ್ತಿನ ತಪ್ಪು ತಿಳ್ಕೊಂಡಿದ್ದೆ. ಇವತ್ತಿವನ್ ಯಾರು ಉಳಿಸ್ತಾರೋ ನೋಡ್ತೀವಿ ಅವನು ಇವತ್ತು ಮುಗಿಸ್ತೀವಿ ಎರಿ ಎರಿ ಕೂದಲು ತಿರಿಸ್ಕೊಂಡು ಬಿರಿಬಿರಿನೇ ಬಿರುಗಾಳಿ ಬಂದಂಗೆ ಬತ್ತವನೇ ಗೌಡ್ರೆ ನಮ್ಮ ತಾವಕ್ಕೆ ಬರಣ ಈಗೇನ್ಲ ಮಾಡೋದು ಅದಕ್ಕೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನಾನಿಲ್ವಾ ಈ ಟೈಮ್ನಾಗೆ ನಾವು ಗಂಡಸರು ತೋರಿಸ್ಕೊಬೇಕು ಹೊಸ ದಮ್ ದಮ್ ತಕ್ಕಬೇಕು ಬಾತಿವ್ಗಣ ಬಣ್ಣ ಬಾರ್ಲ ಪೈಲ್ವಾನ ಬಾ ನೀನಿಲ್ದೆ ಯಾವ ಬದುಕು ಸಾಗಂಗಿಲ್ಲ ದೊಣಕ್ ಬಂದಿಯ ಮಗ ಬಾ ಕೂತ್ಕೋ ಗೌಡ್ರೆ ಈ ಆಟ ನಂತ ಬೇಡ ನನ್ನ ಜೈಲಿಗೆ ಕಳಿಸಿ ನನ್ನ ದ್ಯಾವಿ ಕೈಲಿ ಬೆತ್ತಲೆ ಸೇವೆ ಮಾಡಿಸೋ ಪಿಳಾನ ಹಾಕಿದ್ದೀರಾ ಅಯ್ಯೋ ಬುದ್ಧಿಗೆಟಾನೆ ಹಂಗಾಗಿದ್ರೆ ನಿನ್ನೆ ಹಾಕ್ಲ ಜೈಲಿಂದ ಬುಡಿಸ್ತಿದ್ರು ದುಬ್ಬಾ ತುಮ್ಕೆಲ್ಲ ಮನೆ ಆಳ ನಾನು ಬುಡಿಸಿದ್ದು ಗೌಡ್ರಲ್ಲ ವಾಸ್ತವ ಡಾಕ್ಟ್ರು ಓಹೋ ಆ ಗುಜರಿ ಡಾಕ್ಟ್ರ ಮಾತ ಬಿಟ್ಬಿಟ್ರಾ ನಮ್ಮ ಸಾಹುಕಾರ್ಯ ಪಟ್ನಕ್ಕೆ ಹೋಗಿ ಮಿನಿಸ್ಟ್ರಕಾಯ ಫೋನ್ ಮಾಡಿಸಿ ನೀನು ಬಿಡ್ಸಾಕ ಏಸ್ ಕಷ್ಟಪಟ್ಟವ್ರೆ ಏನು ಕತೆ ನಾ ಯಾನೆ ಎಲ್ಲಿ ನೀವ್ ಹೇಳೋದು ದಿಟನಾ ಅವರೇ ಟೇಸಂತ ಹೊಂಟಿದ್ರು ಊರ್ ಪಂಚಾಯತಿ ಬಿತ್ತು ನಾನು ಇಲ್ಲಿಗೆ ಬಂದೆ ಅಷ್ಟೊಳಗೆ ಡಾಕ್ಟ್ರು ಬಂದು ನಿಂತಾವ್ ನಾಟಕ ಆಡವ್ರೆ ಅಲ್ಕಾ ಬಡ್ಡಿ ಮಗ ಬರೀ ಅಲ್ಕಾ ಬಡ್ಡಿ ಮಗನ ಹತ್ತೂರ್ ಅಲ್ಕಾ ನನ್ನ ಮಗ ನಾಟಕ ಅಂತೀರಾ ಮತ್ತೆ ಆ ತಿಪ್ಪಗ ಎಲ್ಲೋದ್ನೋ ಆ ನನ್ನ ಮಗ ಎಲ್ಲೋದ್ನೋ ಅಂತ ಸಾಹುಕಾರರು ದುಃಖ ಪಡ್ತಿದ್ರು ಸಮಾಧಾನ ಆಗ್ಲಿ ಅಂತ ನಾನೇ ಕೈಗೆ ರಮ್ ಕೊಟ್ಟು ಕುಣ್ಸಿವ್ನಿ ಅವ್ರ ಮಗನಾಗೋ ನೀನು ಹಿಂಗ ಆಡ್ಬೋಯ್ದ ಮಗ ತಿಪ್ಪಗ ನನ್ನ ಮೇಲೆ ನಿನ್ಗೆ ಅನುಮಾನವಾ ಅಲ್ವೋ ಅವತ್ತೇ ನೀನು ಬುಡ್ಸ್ಬಿಡ್ತಿದ್ದೆ ಆದ್ರೆ ಆ ಪಕ್ಕದಳ್ಳಿಯವ್ರು ಬಂದು ನಿನ್ನೆಲ್ಲಿ ಕೊಂದಾಕ್ಬಿಡ್ತಾರೋ ಅಂತ ಎದರ್ಕೊಂಡು ನಾಲ್ಕು ದಿನ ಕಳೀಲಿ ಸುದ್ದಿ ತಣ್ಣಗಾಗ್ಲಿ ಅಂತ ಸುಮ್ಕಿದ್ದೆ ಅಲ್ವೋ ಗಂಡು ಮಕ್ಕಳಿಲ್ದೇ ಇರೋ ನನಗೆ ನೀನೇ ನನ್ನ ಮಗ ಅಲ್ವಾ ನೋಡು ದ್ಯಾವ್ರ ಸಾವೆ ಬಂದು ಕಳೀಲಿ ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದು ಕಾಸಿಗೆ ಹೊಂಟೋಯ್ತೀನೋ ಇಲ್ವೋ ನೀನೇ ನೋಡ್ತಾ ಇರು ನೀವು ಕಂಡ್ಲಾ ಬಲಿ ಮುಂಡದೆ ನಮ್ಮ ವಿರುದ್ಧ ನೀನ್ ನಿಲ್ಸಿದ್ರೆ ಸಾವುಕಾರು ನಿನ್ನ ಕೊಂದಾಕ್ಬಿಡ್ತಾರೆ ಆಮೇಕಿಂದ ದ್ಯಾವಿ ಜೊತೆ ಚಕ್ಕಂಡ ಆಡ್ಕೊಂಡಿರ್ಬೋದು ಅಂತ ಆ ಜಾಕಟ್ರು ನಿನ್ ತಲೆ ಕೆತ್ತಿ ನಮ್ಮ ಮೇಲೆ ಎತ್ಕಟ್ಟವನೆ ಅಷ್ಟು ಗೊತ್ತಾಕಿಲ್ವ ನಿಂಗೆ ಅಯ್ಯೋ ದೊಣ್ಯ ಹಂಗ ಪಾಠವನ್ನ ಸುಮ್ಕೆ ಬಿಡಕ್ಕಿಲ್ಲ ಮಗ ಅವನ್ನ ಆಮೇಲೆ ವಿಚಾರಿಸ್ಕೊಳವ ನೋಡು ಈಗ ದ್ಯಾವ್ರ ಅಪ್ಪಣೆ ಆಗದೆ ಬೆತ್ತಲೆ ಸಾವೇನ ನೀನೇ ಮುಂದೆ ನಿಂತು ನಡೆಸ್ಕೊಡು ಆಮ್ಯಾಕೆ ನಿಂಗೂ ದ್ಯಾವಿಗೂ ನಾನೇ ಖುದ್ ನಿಂತ ಲಗ್ನ ಮಾಡ್ತೀನಿ ಕಣ್ಲಾ ಇದು ಸತ್ಯ ಕಣ್ಲಾ ಸತ್ಯ ಆದ್ರೆ ಬೆತ್ತಲೆ ಸಾವೆ ದ್ಯಾವಿಗೆ ಇಷ್ಟ ಇಲ್ಲ ಅಂತ ಇದೀನಿ ಅಯ್ಯೋಯ್ಯೋ ಬುಡ್ತು ಅನ್ಲ ಬುಡ್ತು ಅನ್ನು ಅವಳೊಬ್ಳೆ ಮಾಡ್ತಾ ಇಲ್ವಲ್ಲ ಅಟ್ಟಿ ಹುಡುಗಿಯರೆಲ್ಲ ಮಾಡ್ತಾ ಅವ್ರೆ ನೋಡು ಇದು ಬೈರೆ ದ್ಯಾವ್ರ ಅಪ್ಪಣೆ ಕೆಟ್ಟ ಕಣ್ಣಿಂದ ನೋಡ್ಬಾರ್ದು ಕೆಟ್ಟ ಮಾತನ್ನ ಆಡಬಾರ್ದು ತಪ್ಪಾಯ್ತು ದಣಿ ನಿಮ್ಮನ್ನೆಲ್ಲ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ ಕ್ಷಮಿಸ್ಬಿಡಿ ದಣಿ ಕ್ಷಮಿಸ್ಬಿಡಿ ಅಯ್ಯ ಯಾವ ಜನ್ಮದ ಕರಳ ಸಂಬಂಧನೋ ಏನೋ ಈ ಜನ್ಮದಾಗ ಅಪ್ಪ ಮಗ ಒಂದಾಗ ಸೇರವರೇ ಅಯ್ಯೋ ಶಿವನೇ ಕಣ್ಣಾರೆ ನೋಡಕ್ ಆಯ್ತಾ ಇಲ್ವಲ್ಲೋ ಹೌದು ಸರ್ ನಾ ಕಣ್ಣಾರೆ ನೋಡ್ದೆ ಸರ್ ಅವ್ರ ತೋಟದಾಗೆ ಗೌಡು ಕಾಲಿಡ್ಕೊಂಡು ತಿಪ್ಪ ನನ್ ತಪ್ಪಾಯ್ತು ಅಂತ ಕೇಳ್ಕತ್ತಿದ್ದ ಸರ್ ನಮ್ ದಾರಿ ನಾವೇ ಹುಡುಕ್ಬೇಕು ಇನ್ನೊಬ್ರು ಅದನ್ನು ತೋರಿಸ್ತಾರೆ ಅಂತ ಕೂತ್ರೆ ಹೀಗೆ ಆಗೋದಿಲ್ಲ ಈಗ ಅವರನ್ನೆಲ್ಲ ಬಚಾವ್ ಮಾಡ್ಬೇಕು ಅಂದ್ರೆ ಕೆಂಚನ್ ಮಗಳನ್ನ ನದಿ ದಾಟಿಸಿದಾಗ ಇವರನ್ನು ದಾಟಿಸ್ಬೇಕು ಅಷ್ಟೇ ಲಿಂಗಣ್ಣ ನೀನು ಹೋಗಿ ಡಾಕ್ಟರ್ ಜೊತೆ ಇರೋ ನಾನು ಹೇಗಾದ್ರೂ ಮಾಡಿ ದೇವಿನ ಕರ್ಕೊಂಡು ಬರ್ತೀನಿ ದೇವಿ ದೇವಿ ಡಾಕ್ಟರ್ ಪೊರೆ ನಾನು ಬೆತ್ತಲೆ ಸೇವೆ ಮಾಡಕ್ಕಿಲ್ಲ ನಾನು ಇಲ್ಲಿಂದ ಕರ್ಕೊಂಡು ಹೊಂಟೋಗಿ ಡಾಕ್ಟರ್ ಪೊರೆ ನಾನು ಇರಕ್ಕಿಲ್ಲ ಕರ್ಕೊಂಡು ಹೊಂಟೋಗಿ ಡಾಕ್ಟರ್ ಪೊರೆ रास्ते पर है। नीलिक बंदे बत्ती अंत गोत्तिद्दे हद्दिन तर कायतिद्दे निन्नंत दड्डन्न नानु यावत्तू नोडिल्ल। कोनेगू गौड्र सुळिगे सिक्काक्कोंडे। बेत्तले सेवे हेगे माड्तीनि नानू नोड्तीनि। बारे निन्न मुंदेने अवनिगा गळिके ई नायि नडकोंडु होगि ऊराचे एसेरो ನಮಗೆಲ್ಲ ಆಧಾರ ನಮ್ಮೂರ ಭೈರ ಮನಸಾರ ನೆನಸೋರ ಪಾಪ ಪರಿಹಾರ ಕಾಪಾಡು ಶರಣರ ಭೈರ ಎಂದು ಕಾಪಾಡು ಭಕ್ತರ ಭೈರ ಕಾಪಾಡು ಶರಣರ ಭೈರ ಎಂದು ಕಾಪಾಡು ಭಕ್ತರ ಭೈರ ಭಕ್ತಿಯಿಂದ ಸಲ್ಲಿಸಬೇಕು ಬೆತ್ತಲೆ ಸಾವೆ ಮುಕುತಿಗಾಗಿ ನಡೆಸಬೇಕು ಬೆತ್ತಲೆ ಸಾವೆ ಭಕ್ತಿಯಿಂದ ಸಲ್ಲಿಸಬೇಕು ಬೆತ್ತಲೆ ಸಾವೆ ಮುಕುತಿಗಾಗಿ ನಡೆಸಬೇಕು ಬೆತ್ತಲೆ ಸಾವೆ ಬೆತ್ತಲೆ ಸಾವೆ ಭೈರಗೆ ಬೆತ್ತಲೆ ಸಾವೆ ನಮಗೆಲ್ಲ ಆಧಾರ ನಮ್ಮೂರ ಭೈರ ಮನಸಾರ ನೆನೆಸೋಣ ಪಾಪ ಪರಿಹಾರ ಕಾಪಾಡು ಶರಣರ ಭೈರ ಎಂದು ಕಾಪಾಡು ಭಕ್ತರ ಭೈರ ಕಾಪಾಡು ಶರಣರ ಭೈರ ಎಂದು ಕಾಪಾಡು ಭಕ್ತರ ಭೈರ ಬಂದೆವು ನಾವು ಬೇಡಿ ಬಂದೆವು ನಾವು ಅಲಿಸಿ ನಂದೆವು ನಾವು ಮೀಸಲಿನ ಕಾಣಿಕೆಯ ತಂದೆವು ನಾವು ನಿನಗೆ ತಂದೆವು ನಾವು ಅರಸು ಎಂದೆವು ನಾವು ಮಾವು ಫಲ ಮರುಗದಳ ಬೇವು ಬೆಲ್ಲ ಗಂಗಾ ಜಲ ಮಾವು ಫಲ ಮರುಗದಳ ಬೇವು ಬೆಲ್ಲ ಗಂಗಾ ಜಲ ಎಲ್ಲ ನಿನಗೆಂಬೆವು ವಿರಾಜಿಸು ದಯಾಪರ ಭೈರವೇಶ್ವರ ಭೈರನಿಗೆ ಜೈ ರುದ್ರನಿಗೆ ಜೈ ಕುಲು 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 ಭೈರವ ಓ ನಮಗೆಲ್ಲ ಆಧಾರ ನಮ್ಮೂರ ಭೈರ ಮನಸಾರ ನೆನೆಸೋಣ ಪಾಪ ಪರಿಹಾರ ಕಾಪಾಡೋ ಶರಣರ ಭೈರ ಎಂದು ಕಾಪಾಡೋ ಭಕ್ತರ ಭೈರ पूजसलु नेम्मदि तरुवा मई मरेतु ध्यानिसलु संतस कोडुवा बरिसि मळे हरिसि होळे बेळेसि बेळे नगिसि कळे बरिसि मळे हरिसि होळे बेळेसि बेळे नगिसि कळे सुखवाद नीडुवा निवारिसी निरंतर ऊरिन बर धैर्यनिगे जय ರುದ್ರನಿಗೆ ಜೈ ಬಲಿ 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 ಲೋ ನಮಗೆಲ್ಲ ಆಧಾರ ನಮ್ಮೂರ ಭೈರ ಮನಸಾರ ನೆರೆದೋರ ಪಾಪ ಪರಿಹಾರ ಕಾಪಾಡು ಶರಣಾರ ಭೈರ ಎಂದು ಕಾಪಾಡು ಬದುಗಾರ ಭೈರ ಕಾಪಾಡು ಶರಣಾರ ಭೈರ ಎಂದು ಕಾಪಾಡು ಬದುಗಾರ ಭೈರ ಸಲ್ಲಿಸಬೇಕು ಬೆತ್ತಲ ಸಾವೆ ಬದುಕಿಗಾಗಿ ನಡೆಸಬೇಕು ಬೆತ್ತಲ ಸಾವೆ ಭಕ್ತಿಯಿಂದ ಸಲ್ಲಿಸಬೇಕು ಬೆತ್ತಲ ಸಾವೆ ಬದುಕಿಗಾಗಿ ನಡೆಸಬೇಕು ಬೆತ್ತಲ ಸಾವೆ ಬೆತ್ತಲ ಸಾವೆ ಕೈಗಳ ಬೆತ್ತಲ ಸಾವೆ ಬೆತ್ತಲ ಸಾವೆ ಕೈಗಳ ಬೆತ್ತಲ ಸಾವೆ ಯಾರು ಈ ಮಾವಿನ ತೋಪ ನೇಣಾಕೊಂಡ್ಬಿಟ್ಟವಳೆ ಏನ್ ಹೇಳ್ತಿದ್ಯೋ ಬಾ ತೋರಿಸ್ತೀನಿ ಅಂತೂ ಎಲ್ಲರೂ ಸೇರಿ ದ್ಯಾವಿನ ಬಲಿ ತಕೊಂಡ್ಬಿಟ್ರಿ ಎಷ್ಟು ಬಡ್ಕೊಂಡ್ರು ಅರ್ಥ ಮಾಡ್ಕೊಳ್ಳದೆ ಹಾಳು ಮೂಡು ನಂಬಿಕೆ ಒಳಗೆ ಮುಳುಗೋಗಿ ಬದುಕಿ ಬಾಳ್ಬೇಕಾದ ಒಂದು ಹೆಣ್ಣು ಮಗಳನ್ನ ಸಾಯಿಸ್ಬಿಟ್ರಲ್ಲ ನೀವೆಲ್ಲ ಮನುಷ್ಯರ ನಿಮ್ದು ಒಂದು ಬಾಳ ಗೌಡ ದ್ಯಾವಿನ ಕೆಡಿಸ್ಬೇಕು ಅಂತ ನೋಡ್ದ ಅವನ್ ಬಲಾತ್ಕಾರಕ್ಕೆ ಒಲಿದೆ ದ್ಯಾವಿ ಅವನ ಮುಖಕ್ಕೆ ಮಸಿ ಬಳದ್ಲು ಅದರ ಸೇಡಿಗೆ ಅವಳ ಕೈಲಿ ಬೆತ್ತಲೆ ಸೇವೆ ಮಾಡಿಸ್ಲೇಬೇಕು ಅಂತ ನೋಡ್ದ ಪಾಪ ಆ ಅವಮಾನ ತಡಿಲಾರ್ದೆ ನೇಣಾಕೊಂಡು ಸತ್ತು ದ್ಯಾವಿ ಸಾವಿಗೆ ಕಾರಣ ಗೌಡ ನೀ ಜೈಲ್ಗೆ ಹೋಗೋದಕ್ಕೆ ಕಾರಣ ಗೌಡ, ಈ ಊರು ಹಾಳಾಗೋದಕ್ಕೆ ಕಾರಣ ಗೌಡ. ಗೌಡ ಮನುಷ್ಯ ಅಲ್ಲ, ರಾಕ್ಷಸ, ಕೇಡಿಗಳು, ನರಸತ್ವರು. ನೀವು ಅನುಭವಿಸಿ. ನೀನಾ ಅಲ್ಲಿಂದ ತಪ್ಪಿಸ್ಕೊಂಡು ಹೆಂಗ್ ಬಂದೆ? ಅಂತೂ ಬಂದಿದ್ದೀನಿ, ಅಷ್ಟು ಸಾಕಿಲ್ವಾ? ಇನ್ನು ನನ್ನಿಂದ ನೀನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ದೇವಿ ಬೆತ್ತಲೆಯಾಗಿ ಗುಡಿ ತಲುಪೋ ಮೊದಲು ನಿನ್ನನ್ನು ಬೆತ್ತಲೆ ಮಾಡಿ ಗುಡಿ ಸುತ್ತಿ ನಿನ್ನ ತಲೆ ಕಡ್ದು ಊರ ಹೆಬ್ಬಾಗ್ಲಿ ಕಟ್ತೀನಿ. ಓ, ಊರೇ ಒಪ್ಕೊಂಡಿರೋವಾಗ ನಿಂದೇನು? ಊರು ದ್ಯಾವರು ನಾನು, ನನ್ನ ಎದುರಿಸೋ ಅಷ್ಟು ಕೊಬ್ಬಂತೇನೋಲೇ? ಊರು ಹೆಣ್ಮಕ್ಳ ಬೆತ್ತಲೆ ಮೆರವಣಿಗೆ ಮಾಡಿಸಿ ಅವರ ಬಾಳನ್ನು ಹಾಳು ಮಾಡ್ತಿರೋ ನೀನು ದೇವ್ರ? ಗೌಡ, 25 ವರ್ಷದ ಹಿಂದೆ ಇದೇ ರೀತಿ ಚಂದ್ರಿ ಕೈಲಿ ಬೆತ್ತಲೆ ಸೇವೆ ಮಾಡಿಸಿದ್ದೆ. ಅವಳನ್ನು ಅನುಭವಿಸಿದ್ದೆ. ನಿನ್ ಹುಟ್ಟಿದ ಮಗುನ ಅವಳು ಡಾಕ್ಟರ್ ವಾಸುದೇವಪುರ ಕೈ ಕೊಟ್ಟು ನಿನ್ನಂಥ ಮನೆ ಮುರುಕನ್ನು ಹುಟ್ಟರ್ಗಿಸೋ ಹಾಗೆ ಬೆಳೆಸು ಅಂತ ಹೇಳಿ ಸತ್ತೋದು. ಅವಳ ಕೊನೆ ಆಸೆನ ಪೂರೈಸೋಕೆ ಬಂದಿರೋ ಆ ತಾಯಿ ಮಗನೇ ನಾನು. ಬೀದಿ ಸೂಳೆ ಹುಟ್ಟಿದ ಮಗನ ನೀನು? ನಮ್ಮ ತಾಯಿನ ಬೀದಿ ಗೆಳೆದ ಸೂಳೆ ಮಗ ನೀನು? ನನ್ನ ಸೂಳೆ ಮಗ ತಿಪ್ಪ ತಿಪ್ಪ. ಈ ದ್ಯಾವಿ ಸಾವು ಕಾರಣ ಈ ಹಳೆ ಡಾಕ್ಟ್ರು, ಈ ಪರವಪ್ಪ. ಇವರಿಬ್ಬರನ್ನು ಸುಮ್ಕೆ ಬಿಡ್ಬೇಡ, ಮೊದಲು ಕೊಚ್ಚಾಕು. ಕೊಚ್ಚಾಕ್ಬೇಕಾಗಿರೋದು ಅವರನ್ನಲ್ಲೋ ಮಗನೇ ನಿನ್ನ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV Media Vision ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.